ನಮಸ್ಕಾರ, ಶುಭ ಮುಂಜಾನೆ. ವ್ಯಕ್ತಿತ್ವ ದರ್ಪಣ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪ್ರತಿದಿನ ಮುಂಜಾನೆಯಿಂದ ಹಿಡಿದು ಸಂಜೆಯವರೆಗೆ ಪ್ರತಿ ವ್ಯಕ್ತಿಯ ಬಾಳಿನಲ್ಲಿ ಹತ್ತು ಹಲವು ಬದಲಾವಣೆಗಳನ್ನು ಗಮನಿಸ್ತಾ ಇರ್ತೇವೆ. ಹಾಗಾಗಿ ಪ್ರತಿದಿನ ಮುಂಜಾನೆ ಇದೆಯಲ್ಲ, ಆ ಮುಂಜಾನೆಯನ್ನು ಶುಭೋದಯ, ಗುಡ್ ಮಾರ್ನಿಂಗ್ ಅಂತ ನಾವು ಹೇಳ್ತಾ ಇರ್ತೇವೆ. ಹಾಗೆ ಎಲ್ಲರಿಗೂ ಅದು ಗುಡ್ ಆಗೋ ಹಾಗೆ ನಾವು ಮಾಡ್ಕೋಬೇಕಾಗ್ತದೆ. ವ್ಯಕ್ತಿತ್ವ ದರ್ಪಣ ಅಂತ ಅಂದರೆ ವ್ಯಕ್ತಿತ್ವಕ್ಕೆ ಕನ್ನಡಿ ಹಿಡಿಯುವಂತಹ ಪ್ರಯತ್ನ ಈ ಕಾರ್ಯಕ್ರಮದಲ್ಲಿ ಆಗುತ್ತೆ. ಪ್ರತಿ ವ್ಯಕ್ತಿ ತನ್ನ ಬಾಳಿನಲ್ಲಿ ಪ್ರತಿ ಹೆಜ್ಜೆ ಇಡುವ ಸಂದರ್ಭದಲ್ಲಿ ಸ್ವಲ್ಪ ಹುಷಾರಾಗಿದ್ದುಕೊಂಡು ತನ್ನ ಬಗ್ಗೆ ಅರಿವನ್ನು ಇಟ್ಟುಕೊಂಡು ಮುಂದುವರೆದ್ರೆ ಆ ಬದುಕು ನಿಜವಾಗೂ ತುಂಬ ಸೊಗಸಾಗಿ ಇರ್ತದೆ ಎನ್ನುವುದರಲ್ಲಿ ತಪ್ಪೇನಿಲ್ಲ. ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಓನ್ ಡೆಸ್ಟಿನಿ. ಪ್ರತಿಯೊಬ್ಬರೂ ಕೂಡ ಅವರ ಬಾಳಿಗೆ ಅವರೇ ಶಿಲ್ಪಿಗಳು ಅನ್ನೋದನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗ್ತದೆ. ನಮ್ಮ ಬದುಕಿನ ಹತ್ತು ಹಲವು ಮಜಲುಗಳಲ್ಲಿ ನಾವು ಪ್ರಶ್ನೆಗಳು, ಇದು ಸರಿನಾ, ಇದು ತಪ್ಪ, ಇದೀಗಿರ್ಬೋದಾ, ಅಥವಾ ನನಗೆ ಗೊತ್ತಿಲ್ವಾ, ಈ ರೀತಿಯ ಗೊಂದಲಗಳು ಇರ್ತದೆ. ಆ ಗೊಂದಲಗಳಿದ್ದಾಗ ಅದನ್ನು ನಾವು ಪ್ರಶ್ನೆಗಳನ್ನಾಗಿ ಮಾರ್ಪಡಿಸಿಕೊಂಡಾಗ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ, ಯಾಕೆ ಹೋಗ್ತಾ ಇದ್ದೀನಿ, ಏನು ಎತ್ತ ಎಲ್ಲ ಆಲೋಚನೆ ಮಾಡಲಿಕ್ಕೆ ಸರಿ ಹೋಗ್ತದೆ. ಹಾಗಾಗಿ ಹಲವು ಚಿಂತನೆಗಳನ್ನು ಮಾಡ್ತಾ ಹೋದರೆ ನಮ್ಮ ಬದುಕಿನಲ್ಲಿ ಒಂದು ಸುಗಮವಾದ ಹಾದಿ ನಿರ್ಮಾಣ ಆಗ್ತಾ ಇರತ್ತೆ. ಇವತ್ತು ಆಧುನಿಕ ಕಾಲದಲ್ಲಿ ಸೋಷಿಯಲ್ ಮೀಡಿಯಾ ಪ್ರಭಾವ ಇರುವಂತಹ ಕಾಲದಲ್ಲಿ ಇರುವಂತಹ ಸಮಸ್ಯೆಗಳೇ ಬೇರೆ. ಒಟ್ಟಾರೆ ಸಮಸ್ಯೆಯನ್ನು ನಾವು ಎದುರಿಸಬೇಕಾದ್ರೆ ನಾವು ಎಲ್ಲೋ ಒಂದು ಕಡೆ ಆ ಬದುಕಿನ ದಡವನ್ನು ದಾಟಬೇಕು. ಎಂಥ ಕಷ್ಟಗಳಿರಲಿ, ಎಂಥ ಸಮಸ್ಯೆಗಳಿರಲಿ ಅನ್ನೋದನ್ನು ಗಮನಿಸಬೇಕು. ವೆನ್ ಯು ಫೋಕಸ್ ಆನ್ ಪ್ರಾಬ್ಲಮ್ಸ್ ಯು ವಿಲ್ ಹ್ಯಾವ್ ಮೋರ್ ಪ್ರಾಬ್ಲಮ್ಸ್, ವೆನ್ ಯು ಫೋಕಸ್ ಆನ್ ಪಾಸಿಬಿಲಿಟೀಸ್ ಯು ವಿಲ್ ಹ್ಯಾವ್ ಮೋರ್ ಆಪರ್ಚುನಿಟೀಸ್. ನಾವು ಯಾವಾಗಲೂ ಸಕಾರಾತ್ಮಕವಾಗಿ ಆಲೋಚನೆ ಮಾಡ್ತಾ ಇದ್ದರೆ ಸಮಸ್ಯೆಯು ಕೂಡ ಒಂದು ಅವಕಾಶ ಅಂತ ನಾವು ಭಾವಿಸ್ಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ನಾವು ಗಮನಿಸಬೇಕು. ಕೆಲವೊಂದು ಸಲ ಸಮಸ್ಯೆಗಳು ಪರಿಹಾರ ಬಯಸುವುದಿಲ್ಲ, ಬದಲಾಗಿ ಅವುಗಳಿಂದ ಹೊರಬರುವ ಪ್ರಬುದ್ಧತೆಯನ್ನು ನಿರೀಕ್ಷಿಸುತ್ತದೆಯೇ ಅನ್ನೋದನ್ನು ಗಮನಹರಿಸಬೇಕು. ಎಷ್ಟೋ ಜನ ಮಳೆ ಬಂತ, ಥೂ ಈಗ ಬರಬೇಕಾಗಿತ್ತ ಮಳೆ ಈಗೆಲ್ಲ ಅಂತಾರೆ. ಮಳೆ ಬಂದರೆ ನಮ್ಮ ಕೈನಲ್ಲಿ ಮಳೆ ನಿಲ್ಸೋಕ್ಕೆ ಸಾಧ್ಯ ಇಲ್ಲ, ಆದರೆ ಛತ್ರಿ ಹಿಡಿಯೋಕ್ಕೆ ಸಾಧ್ಯ ಇದೆ. ಚಳಿ ನಿಲ್ಸೋಕ್ಕೆ ಸಾಧ್ಯ ಇಲ್ಲ, ಆದರೆ ಸ್ವೆಟರ್ ಹಾಕ್ಕೊಳ್ಳೋದು ನಮ್ಮ ಕೈನಲ್ಲಿದೆ. ಹಾಗೆಯೇ ನಾವು ನಮ್ಮ ಕೈನಲ್ಲಿ ಯಾವುದು ಸಾಧ್ಯವಿದೆಯೋ ಅದರ ಕಡೆಗೆ ಹೆಚ್ಚಿನ ಪ್ರಯತ್ನವನ್ನು ನಾವು ಮಾಡಬೇಕಾಗ್ತದೆ. ಜೀವನ ಎಂದರೆ ಸಮಸ್ಯೆಗಳನ್ನು ಪರಿಹರಿಸುವುದಲ್ಲ, ಜೀವನ ಎಂದರೆ ಅದನ್ನು ಅನುಭವಿಸುವಂತಹದ್ದು ಅನ್ನೋದನ್ನು ಸುರೇನ್ ಕಿರಿಕೆಗಾರ್ಡ್ ಅವರು ಹೇಳಿದ್ದಾರೆ. ಇದನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗ್ತದೆ. ಸಮಸ್ಯೆಗಳೆಂದರೆ ಬೇರೆ ಏನಲ್ಲ, ಅವುಗಳು ನಿಮ್ಮ ಕ್ರಿಯಾತ್ಮಕತೆಗೆ ನೀಡುವ ಒದಗಿ ಬಂದ ಅವಕಾಶ. ಒಂದು ಅವಕಾಶ ಅಂತ ನಾವು ಸಮಸ್ಯೆಗಳನ್ನು ಯಾವಾಗ ನಾವು ಭಾವಿಸ್ತೀವಿ, ಆ ಸಮಸ್ಯೆಯು ನಿಮ್ಮಲ್ಲಿರುವ ಅತ್ಯುತ್ತಮ ಸಾಮರ್ಥ್ಯವನ್ನು ಹೊರಗಿಡೋದಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ನಾವು ಗಮನಿಸೋಣ. ಕತ್ತಲಿನಿಂದ ಕತ್ತಲನ್ನು ಓಡಿಸೋದಕ್ಕೆ ಸಾಧ್ಯ ಇಲ್ಲ, ಬೆಳಕು ಕತ್ತಲನ್ನು ಓಡಿಸುತ್ತೆ ಅನ್ನೋದನ್ನು ಮಾರ್ಟಿನ್ ಲೂಥರ್ ಅವರು ಹೇಳ್ತಾರೆ. ಹೀಗಾಗಿ ನಮ್ಮ ಬದುಕಿನಲ್ಲಿ ಸಮಸ್ಯೆ ನಿವಾರಣೆಯನ್ನು ಹೇಗೆ ಮಾಡಿಕೊಳ್ಬೇಕು, ಸಮಸ್ಯೆ ಅಂತ ಸುಮ್ಮನೆ ಕೊರಗೋದಲ್ಲ, ಆ ಸಮಸ್ಯೆಗೆ ಪರಿಹಾರವನ್ನು ಹೇಗೆ ಮಾಡಿಕೊಳ್ಬೋದು ಅನ್ನುವ ವಿಚಾರದ ಮಂಥನ ಇವತ್ತಿನ ಕಾರ್ಯಕ್ರಮದಲ್ಲಿ ಆಗಲಿದೆ. ನಮಗೆ ಸ್ಪರ್ಧಾತ್ಮಕ ಪರೀಕ್ಷೆಯ ತಜ್ಞರು ಹಾಗೂ ಚಾಣಕ್ಯ ಕೆರಿಯರ್ ಅಕಾಡೆಮಿ ವಿಜಯಪುರದಲ್ಲಿ ಖ್ಯಾತಿಯನ್ನು ಹೊಂದಿರುವ ಈ ಸಂಸ್ಥೆಯ ಸ್ಥಾಪಕರು ಆಗಿರುವ ಎನ್ ಎಂ ಬಿರಾದಾರ್ ಅವರು ಅತಿಥಿಗಳಾಗಿ ಆಗಮಿಸಿದ್ದಾರೆ. ಬಿರಾದಾರ್ ಅವರೇ, ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ನಮಸ್ಕಾರ. ವೀಕ್ಷಕರೇ, ನೀವು ಕರೆ ಮಾಡ್ತಾ ಇರೋ ಸಂದರ್ಭದಲ್ಲಿ ಸಮಸ್ಯೆ ಪರಿಹಾರ ಕುರಿತೇ ನೀವು ಪ್ರಶ್ನೆಗಳನ್ನು ಕೇಳಬೇಕು. ನಿಮ್ಮ ಪ್ರಶ್ನೆಗಳು ನೇರವಾಗಿರಲಿ, ಸರಳವಾಗಿರಲಿ, ಸಂಕ್ಷಿಪ್ತವಾಗಿರಲಿ, ನೀವು ಕರೆ ಮಾಡ್ತಾ ಇರೋ ಸಂದರ್ಭದಲ್ಲಿ ನಿಮ್ಮ ಟಿ ವಿ ವಾಲ್ಯೂಮನ್ನು ಸಂಪೂರ್ಣವಾಗಿ ಕಡಿಮೆ ಮಾಡಿ ದೂರವಾಣಿಯಲ್ಲೇ ಮಾತನಾಡಿ ದೂರವಾಣಿಯಲ್ಲೇ ಕೇಳಿಸ್ಕೊಳ್ಬೇಕು ಅಂತ ವಿನಂತಿ ಮಾಡ್ತೇವೆ. ಬಿರಾದಾರ್ ಅವರೇ, ಈ ಸಮಸ್ಯೆ ಪರಿಹಾರ ಅನ್ನುವಂಥದ್ದು ನಮ್ಮ ಬಾಳಿಗೆ ಎಷ್ಟು ಮುಖ್ಯ ಅಂತೀರಿ? ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಸಮಸ್ಯೆಗಳಿಗೆ ಪರಿಹಾರ ಹುಡುಕುವ ಪ್ರಯತ್ನ. ಪ್ರತಿಯೊಬ್ಬ ವ್ಯಕ್ತಿಗೂ ಸಮಸ್ಯೆಗಳು ಇರ್ತಕ್ಕಂಥದ್ದು, ಆದರೆ ಆ ಸಮಸ್ಯೆಗಳಿಗೆ ಪರಿಹಾರ ಹುಡುಕುತ್ತಾ ಹೆಜ್ಜೆ ಹಾಕುವಂಥ ಪ್ರಯತ್ನ ಅಲ್ಲ, ಅದು ಜಾಣತನ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸಣ್ಣ ಉದಾಹರಣೆಯನ್ನು ನಾನು ಇಲ್ಲಿ ವ್ಯಕ್ತಪಡಿಸಲು ಬಯಸುತ್ತೇನೆ. ಒಂದು ಹಡಗು ಕೆಟ್ಟು ನಿಂತಿರ್ತಕ್ಕಂಥದ್ದು, ಆಗ ಆ ಹಡಗಿನ ಕ್ಯಾಪ್ಟನ್ನ ಬೇರೆ ಬೇರೆ ಮೆಕ್ಯಾನಿಕಲ್ನ ಕರೆಸಿ ಅದನ್ನು ರಿಪೇರಿ ಮಾಡುವ ಪ್ರಯತ್ನ ಮಾಡ್ತಾನೆ. ಆದರೆ ಆ ಹಡಗು ರಿಪೇರಿ ಸಾಧ್ಯ ಆಗಲಿಲ್ಲ. ಕೊನೆಗೆ ಯಾರೋ ಒಬ್ಬರು ಸಲಹೆ ಕೊಡ್ತಾರೆ, ಈ ಊರಿನಲ್ಲಿ ಒಬ್ಬ ಎಕ್ಸ್ಪರ್ಟ್ ಅದನ ಒಬ್ಬ ವಯೋವೃದ್ಧ ಅದನ ಅವನು ಕರೆಸಿ ಅದನ್ನು ರಿಪೇರಿ ಮಾಡಿಸತ್ತೆ ಹೇಳ್ತಾನೆ. ಆ ವಯೋವೃದ್ಧ ಬರ್ತಾನೆ, ಬಂದು ಆ ಹಡಗನ್ನು ಪರೀಕ್ಷೆ ಮಾಡಿ ಒಂದು ಸುತ್ತಿಗಿಂದ ಒಂದು ಏಟು ಹೊಡಿತಾನೆ.
ಹೊಡೆದ ಕೂಡಲೇ ಅದು ಸ್ಟಾರ್ಟ್ ಆಗ್ತದ, ಹಡಗು ಮುಂದೆ ಹೋಗ್ತದ. ಮುಂದೆ ಒಂದು ವಾರ ನಂತರ ಹಡಗಿನ ಕ್ಯಾಪ್ಟನ್ಗೆ 100,000 ರೂಪಾಯಿ ಉಳ್ಳ ಒಂದು ಚಾರ್ಜ್ ಬಿಲ್ ಬರ್ತದ ಕ್ಯಾಪ್ಟನ್ಗೆ. ಆಗ ಅವನಿಗೆ ಅಚ್ಚರಿ ಅನಿಸ್ತದ, ಒಂದೇ ಸುತ್ತಿಗೆ ಎಷ್ಟು ಹೊಡೆದಾನ, 100,000 ರೂಪಾಯಿ ಬಿಲ್ ಕಳಿಸ್ಯಾನಲ್ಲ, ಇದರಲ್ಲಿ ಏನೋ ದೋಷ ಆಗಿರ್ಬೋದು ಅಂತೇಳಿ ಆ ರಿಪೇರಿ ಮಾಡಿರ್ತಕ್ಕಂಥ ಮೆಕ್ಯಾನಿಕ್ ಹತ್ರ ಹೋದಾಗ ಹಾಗೆ ಮೆಕ್ಯಾನಿಕ್ ಹೇಳ್ತಾನೆ, ಇಲ್ಲ ಬಿಲ್ಲಿನಲ್ಲಿ ಯಾವುದೂ ದೋಷ ಇಲ್ಲ, ಆದ್ರೆ ನಾನು ಸುತ್ತಿಗೆಯಿಂದ ಹೊಡೆದಕ್ಕೆ 2 ರೂಪಾಯಿ, ಒಂದೇಟು ಹೊಡೆದಕ್ಕೆ 2 ರೂಪಾಯಿ, ಸುತ್ತಿಗೆಯಿಂದ ಎಲ್ಲಿ ಹೊಡಿಬೇಕು ಅನ್ನೋದು ನನಗೆ ಗೊತ್ತದಲ್ಲ, ಅದಕ್ಕೆ 99,998 ರೂಪಾಯಿ ಅನ್ನಿದ್ರೆ ಇಲ್ಲಿ ಮುಖ್ಯ ಇರ್ತಕ್ಕಂಥದ್ದು ಸಮಸ್ಯೆ ಎಲ್ಲಿದೆ, ಅದಕ್ಕೆ ಯಾವ ರೀತಿ ಪರಿಹಾರ ಹುಡುಕಬೇಕು ಅನ್ನೋದು ಇಲ್ಲಿ ಮುಖ್ಯವಿರತಕ್ಕಂಥದ್ದು. ಇದೇ ಜೀವನ, ಇದು ನಮ್ಮ ಬದುಕಿನ ಒಂದು ಭಾಗ ಆಗಬೇಕಂತ ಒಂದು ವಿಚಾರ. ತುಂಬ ಚೆನ್ನಾಗಿ ಹೇಳಿದ್ರಿ ಬಿರಾದಾರ್ ಅವರೇ. ಆದರೆ ಸುಮಾರು ಜನ ಏನು ಮಾಡ್ತಾರೆ ಅಂದರೆ, ಸಮಸ್ಯೆ ಬಂತು ಅಂದರೆ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡ್ಬಿಡ್ತಾರೆ, ಆಕಾಶನೇ ತಲೆ ಮೇಲೆ ಬಂತೇನೋ ಅಂತ ಹೇಳ್ತಾರೆ. ಈಗ ರಾಬರ್ಟ್ ಶುಲ್ಲರ್ ಅವರು ಹೇಳ್ತಾರೆ, ಸಮಸ್ಯೆಗಳು ವಿರಾಮ ಚಿಹ್ನೆಗಳಲ್ಲ, ಅವುಗಳು ಮಾರ್ಗದರ್ಶಿಗಳು ಅಂತ. ಅಂದರೆ ನಮ್ಮ ಬದುಕಿಗೆ ಒಂದು ಬದುಕಿನ ಪಥದಲ್ಲಿ ಸರಿಯಾಗಿ ಕೊಂಡೊಯ್ಯೋದಕ್ಕೆ ಸಮಸ್ಯೆಗಳಿದ್ದರೆ ಒಳ್ಳೆಯದಂತ. ಒಳ್ಳೆಯದು, ಪ್ರತಿ ಸಮಸ್ಯೆ ನಮಗೆ ಬೆಳಕು ನೀಡ್ತವೆ, ದಾರಿ ತೋರಿಸ್ತದೆ. ಸಮಸ್ಯೆನೇ ಇಲ್ಲಂತಂದ್ರೆ ಅನುಭವ ಕಡಿಮೆ ಆಗ್ತದೆ, ನಮ್ಮ ದಾರಿಗಳು ಕಡಿಮೆ ಅಂತ ಅಭಿಪ್ರಾಯ. ಹೆಚ್ಚೆಚ್ಚು ಸಮಸ್ಯೆಗಳು ಆ ವ್ಯಕ್ತಿಯನ್ನು ಪರಿಪೂರ್ಣ ಪ್ರಬುದ್ಧತೆ ಕಡೆಗೆ ಒಯ್ಯಲು ಸಾಧ್ಯವಿದೆ. ಮತ್ತು ಸಮಸ್ಯೆಗಿಂತ ಸಮಸ್ಯೆಯ ಪರಿಹಾರ ಇದೆಯಲ್ಲ, ಅದೆಲ್ಲೋ ಒಂಥರ ಅದರದೇ ಆದಂತಹ ಮಜಾ ಇದೆ ಅಂತ ಅನ್ಸುತ್ತೆ. ಆಸಕ್ತಿದಾಯಕ, ಭಾಳ ಮುಖ್ಯವಿರ್ತಕ್ಕಂಥದ್ದು ಅಂತಂದ್ರೆ ಇಲ್ಲಿ ಪರಿಹಾರ ಯಾವ ರೀತಿ ಇರ್ತಕ್ಕಂಥ ಒಂದು ಸಣ್ಣ ಚಾಣಕ್ಯ ನನ್ನ ದೇಶದ ಒಬ್ಬ ಮಹಾನ್ ತತ್ವಜ್ಞಾನಿ, ದಾರಿಯಲ್ಲಿ ಹೊರಟಾಗ ಅವನಿಗೊಂದು ಮುಳ್ಳು ಚುಚ್ಚದ. ಆ ಮುಳ್ಳು ಚುಚ್ಚದ ಕೂಡಲೇ ಆ ವ್ಯಕ್ತಿ ಆ ಮುಳ್ಳನ್ನು ತೆಗೆದು ಹೊರಗೆ ಹೋಗಿಬೋದಾಗಿತ್ತು, ಆದ್ರೆ ಆ ರೀತಿ ಮಾಡಲಿಲ್ಲ. ಆ ಚಾಣಕ್ಯ ಆ ಮುಳ್ಳನ್ನು ಬೇರು ಸಮೇತ, ಗಿಡ ಬೇರು ಸಮೇತ ಕಿತ್ತೋಗಿತ್ತಾನ. ಇದು ಪರಿಹಾರದ ಆಸಕ್ತಿದಾಯಕ, ನಮ್ಮ ಪರಿಹಾರ ಯಾವ ರೀತಿ ನೀವು ಪರಿಹರಿಸಿಕೊಳ್ಳುತ್ತೀರಿ ಅನ್ನೋದ್ರ ಮೇಲೆ ಇಲ್ಲಿ ನಿಂತಿರ್ತಕ್ಕ. ಹೌದು, ನಾವು ಗಮನಿಸಬೇಕಾಗ್ತದೆ, ಈ ಕೀಲಿ ಕೈ ಇಲ್ಲದ ಕೀಲಿ ಇನ್ನೂ ನಿರ್ಮಿಸಿಲ್ಲ, ಹಾಗೆಯೇ ದೇವರು ಬಿಡಿಸಲಾಗದ ಸಮಸ್ಯೆಯನ್ನೇ ಸೃಷ್ಟಿಸಿಲ್ಲ ಅಂತ. ಯಾಕೆಂದರೆ ನಾವು ಎಷ್ಟೋ ಜನ ಏನು ಅಂದ್ಕೊಂಬಿಟ್ಟಿದ್ದೀವಿ ಅಂತ ಅಂದರೆ, ಏ ಈ ಸಮಸ್ಯೆ ಪರಿಹರಿಸೋಕ್ಕಾಗಲ್ಲ ಬಿಡ್ರಿ ಅಂತ ಮಾತಾಡೋದನ್ನು ಕೇಳಿದ್ದೀವಿ ನಾವು. ನಿಜ, ಇಲ್ಲಿ ಮುಖ್ಯವಿರ್ತಕ್ಕಂಥ ಸಮಸ್ಯೆಗಳ ಪರಿಹಾರದಲ್ಲಿ 2 ಪ್ರಕಾರಗಳದ, ಒಂದು ತಾತ್ಕಾಲಿಕ ಪರಿಹಾರ, ಇನ್ನೊಂದು ಶಾಶ್ವತ ಪರಿಹಾರ. ಬಹಳಷ್ಟು ಜನರು ಏನು ಮಾಡ್ತಾರೆ, ತಾತ್ಕಾಲಿಕ ಪರಿಹಾರಕ್ಕೆ ಪ್ರಯತ್ನ ಮಾಡ್ತಾರೆ, ಮತ್ತೆ ಅದು ಸಮಸ್ಯೆ ಉದ್ಭವ ಆಗ್ತದೆ, ಇನ್ನೊಂದು ಉದ್ಭವ ಆಗ್ತದೆ. ಜೀವನ ಪರ್ಯಂತ ಪರಿಹಾರ ಕಂಡುಕೊಳ್ಳುವಲ್ಲಿ ಅವರು ಜೀವನ ಕಳೀತಾರೆ ಹೊರತು ಶಾಶ್ವತ ಪರಿಹಾರ ಕಂಡುಕೊಳ್ಳುವಂಥ ಪ್ರಯತ್ನ ಮಾಡಬೇಕನ್ನೋದು ಇಲ್ಲಿ ಮುಖ್ಯವಿರ್ತಕ್ಕಂಥ. ಹೌದು, ಎಷ್ಟು ಮುಖ್ಯ ಆಗ್ತದಲ್ವ ಇದು. ಯಾಕೆಂದರೆ ಈಗ ನೋಡಿ, ಈಗ ಒಂದು ಗೋಡೆ ಇರುತ್ತೆ ಅಂತ ಅಂದ್ಕೊಳ್ಳೋಣ. ನಾವು ಗೋಡೆಗೆ ಸುಮ್ಮನೆ ಬಡ್ಕೊಂಡು ನನ್ನ ಸಮಸ್ಯೆ ಪರಿಹರಿಲಿಲ್ಲ ಅಂತ ನಿಜವಾಗ ತಲೆ ಬಡ್ಕೊಳ್ಳೋರು ಇದ್ದಾರೆ, ಆ ಥರ ಇದ್ದರೆ ಪರಿಹಾರ ಆಗುತ್ತಾ? ಸಾಧ್ಯ ಅಲ್ಲ. ಸಮಸ್ಯೆ ಉಂಟಾದಾಗ ನಾವು ಸಮಸ್ಯೆ ಆಯಿತು 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 ಅಂತ ಹೇಳ್ಕೆರೆ ನಾವು ಚಿಂತೆ ಮಾಡ್ಕೊಳ್ತಾ ಕುಳಿತ್ರೆ ಆ ಸಮಸ್ಯೆ ನಮಗೆ ಯಾವತ್ತೂ ಪರಿಹಾರ ತೋರಿಸೋದಲ್ಲ. ಅದಕ್ಕೆ ಹೇಳ್ತಾರೆ, ಗೋಡೆಗೆ ನೀನು ತಲೆ ಎಷ್ಟು ಹೊಡೆದರೂ ಕೂಡ ನಿನಗೆ ರಕ್ತ ಬರುವುದು ಹೊರತು ಅಲ್ಲಿಂದ ಪರಿಹಾರ ಸಾಧ್ಯ ಅಲ್ಲ. ಅದಕ್ಕೆ ಪರಿಹಾರ ಕಡೆ ವಿಚಾರ ಮಾಡು, ಆಗಿದ್ದ ಸಮಸ್ಯೆಗಳನ್ನು ಚಿಂತೆ ಮಾಡಿಕೊಳ್ಳುತ್ತಾ ಕೂಡಬಾರದು ಅನ್ನೋದು ಇಲ್ಲಿ ಮುಖ್ಯ ತತ್ವ. ಹೌದು, ಹಾಗೇನೇ ಬಿರಾದರ್ ಅವರೇ, ಕೆಲವರು ಏನು ಮಾಡ್ತಾರೆ ಅಂದರೆ ಸಮಸ್ಯೆನೇ ಒಂದು ಅವರು ಕಂಡುಕೊಳ್ಳೋಕ್ಕೆ ಹುಡುಕೋ ದಾರಿ ಅಥವಾ ಪರಿಹಾರ ಇನ್ನೆಲ್ಲೋ ಹುಡ್ಕೋಕೆ ಹೋಗ್ತಾ ಇರ್ತಾರೆ. ಯಾರ ಹತ್ರ ಪರಿಹಾರ ಪಡ್ಕೋಬೇಕೋ ಅವ್ರ ಹತ್ರ ಪಡ್ಕೊಳ್ಳೋದೇ ಇಲ್ಲ. ಇದು ಭಾಳ ಮುಖ್ಯವಿರ್ತಕ್ಕಂಥ ಪ್ರಶ್ನೆ. ನಮಗೇನು ಸಮಸ್ಯೆ ಅದಲ್ಲ ಅಲ್ಲಿ ಪರಿಹಾರ ಯಾವುದು ಅದು ವಿಚಾರ ಮಾಡಬೇಕೆ. ಭಾಳಷ್ಟು ಜನ ನಾವು ಗಮನಿಸ್ತೀವಿ, ಮಾವಿನ ಗಿಡದ ಕೆಳಗೆ ಕುಳಿತಿರ್ತೀವಿ, ನಾವು ಕುಳಿತದ್ದು ಮಾವಿನ ಗಿಡ ಕೆಳಗ, ಅಲ್ಲೇನು ಬಯಸ್ತೀವಿ, ಕಿತ್ತಳೆ ಹಣ್ಣನ್ನು ಬಯಸ್ತೀವಿ. ಯಾವತ್ತೂ ಮಾವಿನ ಹಣ್ಣು ಸಿಗೋದಲ್ಲ. ನಾವು ಕುಳಿತ ಜಾಗ ಏನು, ನಾವು ಏನು ಬಯಸಬೇಕನ್ನೋದು ಇಲ್ಲಿ ಮುಖ್ಯವಿರ್ತಕ್ಕಂಥ ವಿಚಾರ. ಹೌದು, ಆಮೇಲೆ ನಮಗೆ ಏನಪ್ಪಾ ನಮ್ಗೆ ಹಿಂಗೆ ಆಗೋಯ್ತು, ಒಂಥರ ನಮಗೆ ಇಷ್ಟೊಂದು ಸಮಸ್ಯೆ ಆಗೋಯ್ತು ಅಂತ ಕೆಲವರು ಹತ್ಕೊಂಡು ಕೂತ್ಕೊಳ್ಳೋದು, ಒಂದು ಆತಂಕಕ್ಕೆ ಒಳಗಾಗೋದು, ಅವರೊಂಥರ ಜೀವನದಲ್ಲಿ ಏನೂ ಆಶಾದಾಯಕ ಇಲ್ಲದೆ ಇರೋ ಹಂಗೆ ಭಾವಿಸ್ತಾರಲ್ಲ, ಅದು ಎಷ್ಟು ಮಟ್ಟಕ್ಕೆ ಸರಿ? ಅದು ತಪ್ಪು ಇರ್ತಕ್ಕ, ಪ್ರತಿ ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿಗಳು ಸಮಸ್ಯೆಗಳು ಬರುವುದು ಸಹಜ. ಇಬ್ಬರಿಗೆ ಬರೋದಿಲ್ಲ, ಒಬ್ಬ ಹುಟ್ಟದೇ ಇರುವ ವ್ಯಕ್ತಿಗೆ, ಇನ್ನೊಬ್ಬ ಸತ್ತ ವ್ಯಕ್ತಿಗೆ, ಅವರಿಗಿಬ್ಬರು ಸಹ. ಆದರೆ ಬದುಕ್ತಕ್ಕಂಥ ಜೀವಿಸ್ತಕ್ಕಂಥ ವ್ಯಕ್ತಿಗಳಿಗೆ ಎಲ್ಲರಿಗೂ ಸಮಸ್ಯೆ ಅದಾವ.
ಆದ್ರೆ ಸಮಸ್ಯೆ ಆಗಿದೆ ಅಂತ ಹೇಳ್ಕೆರೆ ಅಳುತ್ತಾ ಅಳುತ್ತಾ ತಿರುಗಾಡ್ಕೋತ ಕೊಡಬಾರ್ದು, ಪರಿಹರಿಸೋದರಲ್ಲಿ ಮಗ್ನ ಆಗಬೇಕನ್ನೋದು ಮುಖ್ಯವಿರ್ತಕ್ಕಂಥ ವಿಚಾರ. ಹೌದು, ಯಾಕೆಂದರೆ ಈ ಸಮಸ್ಯೆಗಳಿಗೆ ಪರಿಹಾರ ಕೈಗೊಳ್ಳುವುದು ಎಂದರೆ ಅನೇಕ ಪರಿಹಾರ ಮಾರ್ಗಗಳು ಇರುವಾಗ ಒಂದು ವಿಶಿಷ್ಟ ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ಳುವ ಒಂದು ಪ್ರಕ್ರಿಯೆ ಅಂತ ಬ್ರಾಸರ್ ಅವರು ಹೇಳ್ತಾರೆ. ಯಾಕೆಂದರೆ ನಾವು 10 ಹಲವು ಆಯ್ಕೆಗಳನ್ನು ಪ್ರಯತ್ನ ಮಾಡಬೇಕಾಗ್ತದೆ, ಆದರೆ ಅಲ್ಲೆಲ್ಲೋ ಒಂದು ಕಡೆ ಇದ್ದೇ ಇರುತ್ತಲ್ವ? ಪ್ರತಿ ಬೇರೆ ಬೇರೆ ಸಮಸ್ಯೆಗಳಿಗೆ ಬೇರೆ ಬೇರೆ ಮಾರ್ಗಗಳದವ, ಬೇರೆ ಬೇರೆ ದಾರಿಗಳದವ. ಈಗ ನಾನು ಇಲ್ಲಿ ಬೆಂಗಳೂರಿಂದ ಬಿಜಾಪುರಕ್ಕೆ ಹೋಗೋದ್ರೆ ಬೇರೆ ಬೇರೆ ದಾರಿಗಳದವ. ಯಾವುದು ಉತ್ತಮ ದಾರಿ, ಯಾವುದು ಉತ್ತಮವಾದಂಥ ಒಂದು ಮಾರ್ಗ ಅನ್ನೋದು ನಮಗೆ ಗೊತ್ತಿರಬೇಕು, ಅದು ಪರಿಹಾರಕ್ಕೆ ಸಾಧ್ಯ ಅನ್ನೋದು ಇಲ್ಲಿ ತತ್ವ ಇರ್ತಕ್ಕಂಥ. ವಿಜಯಪುರದಿಂದ ಬಾಬುರಾವ್ ಕುಲಕರ್ಣಿ ಅವರು ಕರೆ ಮಾಡ್ತಾ ಇದ್ದಾರೆ. ಬಾಬುರಾವ್ ಕುಲಕರ್ಣಿ ಅವರೇ ನಮಸ್ಕಾರ. ಸಮಸ್ಯೆಗಳ ಪರಿಹಾರದಲ್ಲಿ ಸಮಸ್ಯೆಯ ಗಂಭೀರತೆಯನ್ನ ನಾವು ಪರಿಗಣಿಸಿಕೊಂಡು ಸಾಧ್ಯವಿದ್ದ ಮಟ್ಟಿಗೆ ನಾವೇ ಪರಿಹರಿಸಿಕೊಳ್ಳಲು ಮುಂದಾದರೆ ಸಮಸ್ಯೆ ಪರಿಹಾರ ಆಗುತ್ತೆ ಅನ್ನೋದು ನನ್ನ ಭಾವನೆ. ಹೌದು, ಬಾಬುರಾವ್ ಕುಲಕರ್ಣಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಯಾವ ವ್ಯಕ್ತಿ ಸಮಸ್ಯೆಗೆ ಒಳಗಾಗ್ತಾರೋ ಅವರೇ ಅದಕ್ಕೆ ಗಮನ ಕೊಡಬೇಕಂತ ಅಲ್ವೇ? ಒಂದು ಭಾಗ ಅವ್ರ ಸತ್ಯ. ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಸಮಸ್ಯೆಗಳಿಗೆ ಬೇರೆಯವರಿಂದ ಸಲಹೆ ಪಡ್ಕೊಳ್ಳೋದು ಕೂಡ ಮುಖ್ಯ ಆಗಿರ್ತಕ್ಕ. ಒಬ್ಬನೇ ವ್ಯಕ್ತಿ ಎಲ್ಲ ರೀತಿ ಇರ್ತಕ್ಕಂಥ ಒಂದು ವಿಚಾರ ಮಾಡೋಕ್ಕಾಗೋದಿಲ್ಲ, ಆದರೆ ಅಂತಿಮ ನಿರ್ಧಾರ ಕೈಗೊಳ್ಳೋದು ಆ ವ್ಯಕ್ತಿ ಆಗ್ಬೇಕು, ಸಲಹೆ ಪಡ್ಕೊಳ್ಳೋಕೆ ಸಮಸ್ಯೆ ಇಲ್ಲ. ಹೌದು, ನಾವು ಯಾವಾಗ್ಲೂ 10 ಹಲವು ವ್ಯಕ್ತಿಗಳನ್ನ ಕೇಳೋದ್ರಿಂದ ಅವರ ಬುದ್ಧಿ ಮತ್ತೆ ಅವರ ಬುದ್ಧಿಶಕ್ತಿ ಬೇರೆ ತರ ವಿಚಾರ ಇರ್ತದ. ನಾವು ಆ ದೃಷ್ಟಿಯಲ್ಲಿ ಯೋಚನೆ ಮಾಡಿರೋದು ಫೈನಲ್ ಡಿಸಿಷನ್ ಅವ್ರು ತೆಗೆದುಕೊಳ್ಬೇಕು. ಹಾಗಾಗಿ ಈ ಸಮಸ್ಯೆ ಅಂತ ಅಂದ್ರೆ ಆ ಸಮಸ್ಯೆ ಏನು ಅಂತ ನಾವು ಡಿಫೈನ್ ಮಾಡ್ಕೊಳ್ಳೋದು, ವ್ಯಾಖ್ಯಾನ ಮಾಡೋದು, ಆಮೇಲೆ ಅದು ಏನಿದು ಈ ಪ್ರಾಬ್ಲಮ್, ಇದು ಯಾಕಾಯ್ತು ಅಂತ ನಾವಲ್ಲಿ ಕಂಡಿಡ್ಕೊಳ್ಳೋದು ಇದೆಯಲ್ಲ, ಕಂಡಿಡ್ಕೊಂಡು ಆಯ್ಕೆ ಮಾಡಿಕೊಂಡು ಅಲ್ಲಿರುವಂತಹ ಆದ್ಯತೆಗಳನ್ನ ಮಾಡ್ಕೊಳ್ಳೋದು ಮುಖ್ಯ ಆಗುತ್ತೆ. ವಿಚಾರ ಅಂದ್ರೆ ಇಲ್ಲಿ ಯಾವ ತರ ಇದು ಕಂಡಿಡ್ಕೊಳ್ಳೋದು ಫಸ್ಟ್ ಮುಖ್ಯ ಆಗುತ್ತಲ್ವಾ? ಸಮಸ್ಯೆಗಳ ಪ್ರಕ್ರಿಯೆಗಳು, ಸಮಸ್ಯೆಗಳ ಪ್ರಕ್ರಿಯೆಗಳಲ್ಲಿ ಫಸ್ಟ್ ಸಮಸ್ಯೆ ಮೂಲ ಏನಾದ್ರು ಹುಡುಕಬೇಕಾಗ್ತದೆ. ಎಲ್ಲಿಂದ ಸಮಸ್ಯೆ ಮೂಲ, ಈ ಸಮಸ್ಯೆ ನನ್ನಿಂದ ಸಾಧ್ಯ ಅದೋ ಇಲ್ಲ ಅನ್ನೋದು ಹುಡುಕ್ಬೇಕು, ಇದು ಪ್ರಯತ್ನ ಮೊದಲು. ಮತ್ತೊಂದು ಕರೆ ಇದೆ, ಅನಿಲ್ ಕುಮಾರ್ ಅವರು ಶಿಕಾರಿಪುರದಿಂದ ಕರೆ ಮಾಡ್ತಾ ಇದ್ದಾರೆ. ಅನಿಲ್ ಕುಮಾರ್ ಅವರೇ ನಮಸ್ಕಾರ. ನಮಸ್ಕಾರ ಸರ್, ಎಲ್ರಿಗೂ ನಮಸ್ಕಾರ. ತಮ್ಮ ಪ್ರಶ್ನೆ ಕೇಳಿ ಅನಿಲ್ ಕುಮಾರ್. ಸಮಸ್ಯೆಗಳಿಗೆ ನಾವು ಹೆದರಬಾರ್ದು ಸರ್, ಸಮಸ್ಯೆ ಎಲ್ಲಿದ್ರೆ ಜೀವನನೇ ಅಲ್ಲ, ಸಮಸ್ಯೆನೇ ಎದುರು ಹೆಸರು ಜೀವನ ನಮ್ದು ನಡೀತದೆ. ಪ್ರತಿಯೊಬ್ಬರಿಗೂ ಒಂದು ಸಣ್ಣದೇ ಅಲ್ಲಿ ದೊಡ್ಡದಾದ ಸಮಸ್ಯೆಗಳು ಇರ್ತವೆ, ಸಮಸ್ಯೆಗಳಿಗೆ ಹೆದರಿದಷ್ಟು ಎದುರಿಸುತ್ತಲೇ ಇರ್ತವೆ. ಹೌದು, ಖಂಡಿತ ಎದುರಿಸಲಿಕ್ಕೆ ನಾವು ಸಿದ್ಧರಾದ್ರೆ ಸಮಸ್ಯೆಗಳು ಇರಲ್ಲ, ಚೆನ್ನಾಗಿ ಸಮಸ್ಯೆಗೆ ಎದುರಿಸಿ ಇರಲ್ಲ. ಆಮೇಲೆ ಸಾಯುತ್ತಿರುವ ಅರ್ಥ ಪ್ರಯೋಜನ ಇಲ್ಲ, ಸತ್ತವರಿಗೆ ಸತ್ತವರಿಗೆ ಸಾಯುತ್ತಿರುವವರಿಗೆ ಸತ್ತವರಿಗೆ ಅರ್ಥ ಪ್ರಯೋಜನ ಇಲ್ಲ, ಸಾಯುತ್ತಿರುವವರಿಗೆ ಏನಾದ್ರು ಮಾಡೋದು ಮಾಡಬೇಕು, ಅವ್ರು ಉಳ್ತದಕ್ಕೆ ಮಾಡಕ್ ಬರ್ತು ಈ ಜೀವನದಲ್ಲಿ. ಇದು ಒಂದು ಮೇನ್ ಪ್ರಾಬ್ಲಮ್ ಸರ್, ಅದಕ್ಕೋಸ್ಕರ ಸಮಸ್ಯೆಗಳಿಗೆ ಹೆದರು ಮಾಡೋದು, ಅವುಗಳ ಎದುರಿಸಲು ನಾವು ಸಿದ್ಧರಾಗಬೇಕು ಅಂತ ಪ್ರಯತ್ನ, ಅದರ ಸಮಸ್ಯೆಗಳು ಪರಿಹಾರ ಆಗ್ತವೆ. ಅನಿಲ್ ಕುಮಾರ್ ಅವರು ವೀಕ್ಷಕರಿಗೆ ಸಂದೇಶ ಕೊಡ್ತಾ ಇದ್ದಾರೆ, ಒಳ್ಳೆ ಸಲಹೆ ಕೊಟ್ಟಾರ ಇರ್ತಕ್ಕ. ಮತ್ತೊಂದು ಕರೆ ಇದೆ ನೋಡೋಣ. ಹಲೋ ನಮಸ್ಕಾರ. ನಮಸ್ಕಾರ, ತಮ್ಮ ಪ್ರಶ್ನೆ ಕೇಳಿ ಸರ್. ನನ್ನ ದೊಡ್ಡ ಕಿಲಾರಿ ಅಂತ ಹೇಳಿ. ಕಿಲಾರಿ ಅವರೇ ಪ್ರಶ್ನೆ ಕೇಳಿ, ಪ್ರಶ್ನೆ ಕೇಳಿ, ನೀವು ದೂರವಾಣಿನಲ್ಲೇ ಮಾತಾಡಿ. ಹಲೋ ಸರ್, ಪ್ರಶ್ನೆ ಕೇಳಿ. ಪ್ರತಿಯೊಬ್ಬರಿಗೂ ಎಲ್ಲಾ ತರದ ಸಮಸ್ಯೆಗಳು ಇದ್ದೇ ಇರ್ತವೆ, ಅದರಲ್ಲಿ ಬಗೆಹರಿಸಿಕೊಳ್ಳುವುದು ವಿಧಾನಗಳಷ್ಟು ಸಾಕಷ್ಟಿದಾವೆ. ಆದ್ರೆ ಕೆಲವೊಂದಿಷ್ಟು ನಾವು ಯಾವುದೋ ಒಂದು ಹಂತದಲ್ಲಿ ಒಂದೇನಾದ್ರೂ ಸಾಧನೆ ಮಾಡ್ಬೇಕು ಅಂತ ಹೋಗ್ತಾ ಇದ್ರೆ ಆ ಮನಸ್ಸಿಗಾಗುವ ನೋವನ್ನ ನಾವ್ ಯಾವ ರೀತಿ ಪರಿಹರಿಸಿಕೊಳ್ಬೇಕು? ಯಾಕೆ ಅಂತಂದ್ರೆ ತಂದೆ ತಾಯಿಗಿಂತ ಹೆಚ್ಚಿಗೆ ನಾವ್ ಯಾರಾದ್ರೂ ನಂಬಿದ್ರೆ ಮಾಡಿದ್ರೆ ಅಥವಾ ನಮ್ಮ ಅಂತರಂಗದಲ್ಲಿ ಹೇಳ್ಕೊಳ್ಳಾಗ್ತಿರುವಂತ ವಿಚಾರಗಳಿದ್ರೆ ಅವುಗಳಿಗೆ ಯಾವ ರೀತಿ ಸಮಸ್ಯೆಯನ್ನು ಪರಿಹರಿಸ್ಕೋಬಹುದು ನನ್ನ ಪ್ರಶ್ನೆ. ಅಂದ್ರೆ ಉಂಟಾಗಿರುವ ನೋವನ್ನ ಹೇಗೆ ಶಮನ ಮಾಡ್ಕೊಳ್ಳಬಹುದು ಅನ್ನುವಂತ ರೀತಿ ಕೇಳ್ತಾ ಇದ್ದಾರೆ. ಅವ್ರ ಪ್ರಶ್ನೆ ಇರ್ತಕ್ಕಂಥದ್ದು ನಾವು ನಂಬಿದವರಿಂದ, ಅವ್ರ ಪ್ರಶ್ನೆ ಹೇಳಿದ್ದು ನಾವು ನಂಬಿದವರಿಂದ ಉಂಟಾಗ್ತಕ್ಕಂಥ ನೋವುಗಳು ನಮಗೆ ಜಾಸ್ತಿ ಕಾಡ್ತಾವ ಅಂತಕ್ಕಂಥ ವಿಚಾರ. ನನ್ನ ಪ್ರಶ್ನೆ ಆ ರೀತಿ ನಂಬಂತ ಹೇಳಿದವ್ರು ಯಾರು? ಆದ್ರೆ ಒಂದು ಮಾತು ಇಲ್ಲಿ ಇರ್ತಕ್ಕಂಥದ್ದು ಯಾರನ್ನು ನಂಬಬೇಕಾದರೂ ಕೂಡ ವಿಚಾರ ಮಾಡಿ ನಂಬಿ, ಮೂಢನಾಗಿ ಬ್ಲೈಂಡಾಗಿ ನಂಬೇಡಿ. ನಾವು ಯಾವಾಗ ಬ್ಲೈಂಡಾಗಿ ನಂಬ್ತೀವಲ್ಲ ಆಗ ಅವರಿಂದ ನಮ್ಗೆ ಸಮಸ್ಯೆಗಳು ಜಾಸ್ತಿ ಆಗ್ತವೆ.
ಅದಕ್ಕೆ ನಂಬುಕ್ಕಿಂತ ಮುಂಚೆ ವಿಚಾರ ಮಾಡಿರೋದು ನಾವು ಹೇಳ್ತೇವೆ. ಸೊ ನಾವು ಸಮಸ್ಯೆ ಅಂತ ಅಂದಾಗ ಅದನ್ನು ಹೀಗೂ ಹೇಳ್ತಾರೆ, ದ ಪ್ರಾಸೆಸ್ ಆಫ್ ವರ್ಕಿಂಗ್ ಥ್ರೂ ಡೀಟೇಲ್ಸ್ ಆಫ್ ಎ ಪ್ರಾಬ್ಲಮ್ ಟು ರೀಚ್ ಎ ಸೊಲ್ಯೂಷನ್. ಅಂದರೆ ಒಂದು ಉತ್ತರವನ್ನು ಕಂಡುಕೊಳ್ಳುವಂತಹ ನಿಟ್ಟಿನಲ್ಲಿನೇ ನಾವು ಸಮಸ್ಯೆಯನ್ನ ಪರಿಹಾರ ಮಾಡ್ಕೊಳ್ಳಕ್ ಆರಂಭ ಮಾಡ್ಬೇಕಲ್ವಾ. ಪ್ರಾಬ್ಲಮ್ ಸಾಲ್ವಿಂಗ್ ಅಂತಂದ್ರೆ ಏನ್ ಸಮಸ್ಯೆ ಅದಲ್ಲ ಆ ಸಮಸ್ಯೆಗೆ ಯಾವ್ಯಾವ ಸಾಧ್ಯತೆಗಳದವ, ಏನೇನು ಪರಿಹಾರಗಳದವ ಹುಡುಕುವಂತ ನಿರಂತರ ಪ್ರಕ್ರಿಯೆ. ಇದು ಒಂದೇ ದಿನ ಅಲ್ಲದ, ನಿರಂತರವಂತ ಪ್ರಕ್ರಿಯೆ ಪ್ರಾಬ್ಲಮ್ ಸಾಲ್ವಿಂಗ್. ಹೌದು, ಅಂದ್ರೆ ತುಂಬಾ ಕಷ್ಟಕರವಾದ ಸಂಕೀರ್ಣವಾದ ಸಮಸ್ಯೆಗಳಿರುತ್ತದೆ, ಅದಕ್ಕೆ ಹುಡುಕುವಂಥದ್ದು ಅದಕ್ಕೆ ಅಂತಿಮ ಉತ್ತರ, ಅದಕ್ಕೆ ಅಂತಿಮ ಉತ್ತರ. ಏನು ಮನುಷ್ಯ ಜೀವನದಲ್ಲಿ ಸಂಕೀರ್ಣ ಕಷ್ಟ ಇರ್ತಲ್ಲ, ಅದು ಏನದ ತಿಳ್ಕರೆ ಅಂತಿಮವಾದಂತ ಒಂದು ವಿಚಾರ ಮಾಡ್ತಕ್ಕಂಥದ್ದೇ ಇದರ ಮುಖ್ಯವಿರ್ತಕ್ಕಂಥ ವಿಚಾರ. ಆಕ್ಸ್ಫರ್ಡ್ ಡಿಕ್ಷನರಿಯ ಅರ್ಥ ಕೂಡ ಇದನ್ನೇ ಹೇಳ್ತದೆ, ದ ಪ್ರಾಸೆಸ್ ಆಫ್ ಫೈಂಡಿಂಗ್ ಸಲ್ಯೂಷನ್ಸ್ ಟು ಡಿಫಿಕಲ್ಟ್ ಆರ್ ಕಾಂಪ್ಲೆಕ್ಸ್ ಇಶ್ಯೂ. ಆ ಒಂದು ಕಷ್ಟಕರವಾದ ಅಥವಾ ಸಂಕೀರ್ಣವಾದ ಸಮಸ್ಯೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುವಂತಹ ನಿಟ್ಟಿನಲ್ಲಿ ನಡೆಸುವಂತಹ ಒಂದು ಪ್ರಕ್ರಿಯೆ ಅಂತ. ಎಷ್ಟು ಸೊಗಸಾಗಿದೆ ಅಲ್ವಾ. ನಿಜ ಇರ್ತಕ್ಕ ಪ್ರೊಸೆಸ್ ಅಂದ್ರ ಜೀವನದಲ್ಲಿ ಕಷ್ಟಗಳು ಬರ್ತಾವ, ಸಮಸ್ಯೆಗಳು ಉಂಟಾಗ್ತಾವ, ಕೆಲವು ಸಂಕೀರ್ಣ ಇರ್ತಾವ, ಕೆಲವು ಸರಳ ಇರ್ತಾವ. ಆದ್ರ ಸರಳ ಇರಲಿ ಸಂಕೀರ್ಣ ಇರಲಿ ಕಷ್ಟ ಇರಲಿ ಅದರನ್ನು ಪರಿಹರಿಸಿಕೊಳ್ಳೇಬೇಕಲ್ಲ, ಬಿಡಂಗಿಲ್ಲ. ಹೌದು, ಅದು ಇಲ್ಲಿ ಮುಖ್ಯ ಇರ್ತಕ್ಕಂಥ ವಿಷಯ. ಈ ಸಮಸ್ಯೆ ಅಂದ್ಮೇಲೆ ನಾವು ಗಣನೆಗೆ ತೆಗೆದುಕೊಳ್ಳಲ್ಲ ಆದರೆ ಎಲ್ಲ ಕ್ಷೇತ್ರದಲ್ಲೂ ಸಮಸ್ಯೆ ಇದೆ ಅಲ್ವಾ, ಎಲ್ಲ ವಯೋಮಾನದವ್ರಿಗೂ ಸಮಸ್ಯೆ ಇದೆ ಅಲ್ವಾ, ಏನಂತೀರಿ? ಯಾವ ಈ ಕ್ಷೇತ್ರದ ಸಮಸ್ಯೆ ಇಲ್ಲದೆ ಕ್ಷೇತ್ರ ಯಾವುದಿಲ್ಲ. ಒಂದರು ಇರ್ತಕ್ಕಂಥದ್ದು ಎಲ್ಲಿ ಇಲ್ಲ, ಯಾವುದೇ ಉದ್ಯೋಗ ತೆಗೆದುಕೊಳ್ಳಿ, ಇನ್ನೊಂದು ಸಮಸ್ಯೆ ಇರ್ತಕ್ಕ ಶಿಕ್ಷಣ ಇರಲಿ, ಹೊರಗಡೆ ಇರಲಿ, ವೃತ್ತಿ ಇರಲಿ, ಬೇರೆ ಬೇರೆ ಸಮಸ್ಯೆಗಳದಾವ, ಬೇರೆ ಬೇರೆ ವಯೋಮಾನದವ್ರ ಸಮಸ್ಯೆಗಳದಾವ, ಆದರೆ ಸಮಸ್ಯೆ ಸ್ವರೂಪ ಬೇರೆ ಬೇರೆ ಅಷ್ಟೇ. ಅಂದರೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಪರಿಹಾರವನ್ನು ಕೈಗೊಳ್ಳುವಂಥದ್ದು ಅತಿ ಮಹತ್ವವಾದಂತಹ ಒಂದು ಪ್ರಕ್ರಿಯೆ ಆಗಿದೆ ಅಲ್ವಾ. ನಿಜ, ಆ ಅದನ್ನೇ ನಾವು ಚರ್ಚೆ ಇರತಕ್ಕಂಥ ವಿಷಯನೇ ಆ ಪ್ರಕ್ರಿಯೆಗಳನ್ನು ಹುಡುಕುವಂಥ ಪ್ರಯತ್ನವೇ ಮಾಡತಕ್ಕಂಥದ್ದು ಇವತ್ತು. ಈ ನಿಟ್ಟಿನಲ್ಲಿ ಕೆಲವು ಲಕ್ಷಣಗಳನ್ನು ಗುರುತಿಸ್ತಾ ಹೋಗೋಣ. ಈಗ ಉದಾಹರಣೆಗೆ ಒಂದು ಸಮಸ್ಯೆ ಪರಿಹಾರ ಮಾಡಬೇಕು ಅಂದರೆ ಅದಕ್ಕೊಂದು ನಿರ್ದಿಷ್ಟವಾದ ಗುರಿ ಬೇಕಲ್ವಾ. ಯಾಕೆ ನಾವು ಆ ಸಮಸ್ಯೆಗೆ ಹುಡುಕ್ತಾ ಇದ್ದೀವಿ, ಅಲ್ಲಿ ಪರಿಹಾರ ಅನ್ನೋದಕ್ಕನಕ ಒಂದು ಗುರಿ ಇರ್ತದೆ. ಪ್ರತಿ ಆಯ್ಕೆಗಳಿಗೂ ಕೂಡ ಒಂದು ಗುರಿ ಇರ್ತದೆ, ಗುರಿ ಇಲ್ಲದೆ ಇರ್ತಕ್ಕಂಥ ಪರಿಹಾರ ಇಲ್ಲ. ಹಾಗೇನೇ ಮಾಹಿತಿಯ ಆಧಾರದ ಮೇಲೆ ಲಭ್ಯ ಇರುವಂತಹ ಪರಿಹಾರ ಮಾರ್ಗ ಕಂಡುಕೊಳ್ಳೋದು ಮುಖ್ಯ ಆಗ್ತದೆ. ನಮಗೆ ಲಭ್ಯ ಇರತಕ್ಕ ಈ ಸಮಸ್ಯೆ ಅದೊಂದು, ಆ ಸಮಸ್ಯೆಗೆ ಏನು ಮಾಹಿತಿ ಅದಲ್ಲ ಅದನ್ನು ಕ್ರೋಢೀಕರಣ ಮಾಡೋದು, ಕ್ರೋಢೀಕರಣ ಮಾಡಿ ಅಂತಿಮವಾದೊಂದು ನಿರ್ಧಾರಕ್ಕೆ ಬರ್ತಕ್ಕಂಥ ಒಂದು ಪ್ರಯತ್ನ ಮಾಡೋದು. ಮತ್ತೊಂದು ಕರೆ ನೋಡೋಣ, ಮಹೇಶ್ ಕಟ್ಟಿ ಅವರು ಕರೆ ಮಾಡ್ತಾ ಇದ್ದಾರೆ. ಮಹೇಶ್ ಕಟ್ಟಿ ಅವರೇ ನಮಸ್ಕಾರ. ಸರ್ ನಮಸ್ಕಾರ ಸರ್, ತಮ್ಮ ಪ್ರಶ್ನೆ ಕೇಳಿ. ಸರ್ ಅದು ಸ್ಟೂಡೆಂಟ್ಸ್ ಇವಾಗ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯಕ್ ಹೋಗ್ತಾರಲ್ಲ, ಅವಾಗ ಭಯ ಪಟ್ಕೊಂಡಿರ್ತಾರೆ ಸರ್, ಅವ್ರಿಗೆ ಆತ್ಮಸ್ಥೈರ್ಯ ಹೇಗ್ ತುಂಬಬೇಕು ಅಂತ ಕೇಳಿ. ನೀವು ಸರಿಯಾದ ಅತಿಥಿ ಇದ್ದಾಗಲೇ ಈ ಪ್ರಶ್ನೆ ಕೇಳಿದಿರಿ, ಯಾಕೆಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ 18-19 ವರ್ಷದಿಂದ ಇಡೀ ಕರ್ನಾಟಕದಲ್ಲಿ ಒಂದು ಸಂಚಲನವನ್ನ ಉಂಟು ಮಾಡಿರುವಂತಹ ಬಿರಾದಾರ್ ಅವ್ರಿಗೆ ಈ ಪ್ರಶ್ನೆ ಕೇಳ್ತಾ ಇದ್ದೀರಿ, ಹೇಳಿ. ಸರ್ ನಮಸ್ಕಾರ ಸರ್. ನಮಸ್ತೆ ನಮಸ್ತೆ ಸರ್, ನಾನು ನಿಮ್ಮ ಸ್ಟೂಡೆಂಟ್ ಸರ್. ಓಕೆ, ಪರೀಕ್ಷೆ ಭಯ ಉಂಟಾಗ್ಲಕ್ಕ ಎರಡು ಕಾರಣ. ಒಂದು, ಪೂರ್ಣ ತಯಾರಾಗದೇ ಇರುವುದು. ನಾವು ಆ ಪರೀಕ್ಷೆ ಸಂಬಂಧಪಟ್ಟಂತೆ ಪೂರ್ಣ ತಯಾರಾಗದೇ ಇರುವಾಗ ಭಯ ಉಂಟಾಗ್ತಕ್ಕಂಥದ್ದು. ಎರಡನೇದು, ನಾವೆಲ್ಲ ತಯಾರಾಗಿವೆ, ನಾವು ಓದಿದ ರೀತಿಯ ಪ್ರಶ್ನೆಗಳು ಬರೆದಿದ್ರೆ ನಾ ಫೇಲ್ ಆಗ್ತೀನಂತ ಅಂದ್ರೆ ಮುಂದಿನ ನೆನೆಸ್ಕೋತಾನೋ, ಈ ಪರೀಕ್ಷೆ ಫೇಲ್ ಆಗಕ್ಕಿಂತ ನಾನು ನಾಳೆ ಫೇಲ್ ಆದರೆ ಹೆಂಗ, ನನಗೆ ಅವಮಾನ ಆದರೆ ಹೆಂಗ ಅನ್ನುವಂಥ ವಿಚಾರ ಮಾಡ್ತಾನಲ್ಲ, ಅದು ತಪ್ಪು ಇರ್ತಕ್ಕ. ನಾವು ಪ್ರಯತ್ನ ಮಾಡೋದು, ಫಲಿತಾಂಶ ನಿರೀಕ್ಷೆ ಮಾಡೋಂಗಿಲ್ಲ. ಇದು ಅವ್ರಿಗೆ ತತ್ವ ಆಗಬೇಕು, ಭಯ ಉಂಟಾಗೋದಿಲ್ಲ. ಈಗ ಇಲ್ಲೇ ಒಂದು ಇನ್ನು ಮತ್ತೊಂದು ಪ್ರಸ್ತಾಪ ಮಾಡಿಬಿಡ್ತೇನೆ ನಾನು. ಈಗ ಬಿರಾದಾರ್ ಅವರು IAS ಮಾಡಲೇಬೇಕು ಅಂತ ಹೊರಟಿದ್ದವರು, ಆದರೆ ಆ ಪರೀಕ್ಷೆಯಲ್ಲಿ ಆಗಲಿಲ್ಲ, IAS ಅಧಿಕಾರಿ ಆಗಲಿಲ್ಲ. ಆದರೆ ಸುಮಾರು 15,000 ಜನರಿಗೆ ನೌಕರಿ ತಂದುಕೊಡೋ ಹಾಗೆ ತರಬೇತಿ ಕೊಟ್ಟಿದ್ದೀರಲ್ಲ, ಇದರ ಹಿಂದೆ ಇರುವಂಥ ಗುಟ್ಟೇನು? ಅದೇ ಸೋಲು, ಪದೇ ಪದೇ ಸೋಲು ಮನುಷ್ಯನನ್ನು ಕಠಿಣ ಮಾರ್ಗಕ್ಕೆ ಇನ್ನಷ್ಟು ಸಾಧನೆಗೆ ಕೊಂಡೊಯ್ಯಬೇಕು. ಎಷ್ಟೊಂದು ಜನ ಏನಾಗ್ತಾರೆ, ಎಲ್ಲೋ ಒಂದ್ ಕಡೆ ಬದುಕನ್ನೇ ಅಂತ್ಯ ಮಾಡ್ಕೊಂಡು ಮುಗೀತು ನನಗೆ ಇಲ್ಲೇ. ಇನ್ನು ಪರೀಕ್ಷೆ ಅಂದ್ರೆ ಅದೇನು ಲೈಫ್ ಪರೀಕ್ಷೆ? ಆ ಪ್ರಶ್ನೆ ಬಂದ್ಬಿಡ್ತಾ ಇರ್ತಕ್ಕ. ಕೊನೆಗೆ ಸುಮಾರು ನಿಮ್ ಪರಿಚಯ ಗೊತ್ತಿರ್ಲಕ್ಕಿಲ್ಲ, 40 ಎಕ್ಸಾಮ್ ಫೇಲ್ ಆಗೇನೆ, ಕೊನೆಗೆ ಸಕ್ಸಸ್ ಆಗಿದ್ದಾರೆ.
ಟೋಟಲ್. ಮತ್ತೊಂದು ಕರೆ ನೋಡೋಣ. ಸುಂಗಪ್ಪ ಅವರು ಬಳ್ಳಾರಿಯಿಂದ ಕರೆ ಮಾಡ್ತಾ ಇದ್ದಾರೆ. ಸುಂಗಪ್ಪ ಅವರೇ, ಹೇಳಿ ಸರ್, ಪ್ರಶ್ನೆ ಕೇಳಿ. ಸರ್, ನಮ್ಮ ಹೆಸರು ದಸುಂಗಪ್ಪ ಅಂತ ಸರ್, ಬಳ್ಳಾರಿ. ಹೇಳ್ರಿ ಸರ್. ಮನುಷ್ಯನಿಗೆ ಪ್ರತಿಯೊಬ್ಬರಿಗೆ ಸಮಸ್ಯೆಗಳು ಇದ್ದಿರ್ತವೆ, ಅದನ್ನ ಯಾವ ಮುಖಾಂತರ ಬಗೆಹರಿಸ್ಕೊಳ್ಬೇಕು ಸರ್? ಅದನ್ನೇ ಮಾತಾಡ್ತಾ ಇದೀವಿ ನಾವು ಈಗಾಗಲೇ. ಆ ಪರಿಹಾರ ಇದ್ರೆ ಅದನ್ನ ಆಯ್ಕೆ ಪ್ರಕ್ರಿಯೆ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ರಿ ಬಿರಾದಾರ್ ಅವರೇ. ಈಗ ಸಮಸ್ಯೆ ಅದ, ಯಾವ ಸಮಸ್ಯೆ ಇರ್ತಕ್ಕ, ಬೇರೆ ಬೇರೆ ರೀತಿಯಾದಂತ ಸಮಸ್ಯೆ ಅದ. ಬೇರೆ ಬೇರೆ ರೀತಿಯಾದ ಸಮಸ್ಯೆಗೆ ಬೇರೆ ಬೇರೆ ಪರಿಹಾರ ಅದ. ಅವ್ರ ಮೂಲ ಸಮಸ್ಯೆ ಏನಂದ್ರೆ ಅವ್ರು ಹೇಳ್ತಾ ಇಲ್ಲ. ಹೌದೌದೌದು. ಅಂದ್ರೆ ಪರಿಹಾರವನ್ನ ಯಾವುದೇ ಸಮಸ್ಯೆ ಇರಲಿ ನಾವು ಏನ್ ಮಾಡ್ಬೇಕಂತ ನಾವು ಕೆಲವೊಂದು ಉತ್ತರಗಳನ್ನ ಕೊಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅಂದ್ರೆ ಸಮಸ್ಯೆಗಳಿಗೆ ಪರಿಹಾರ ಕೈಗೊಳ್ಳೋದು ಆಯ್ಕೆ ಪ್ರಕ್ರಿಯೆ, ಮತ್ತು ಯೋಗ್ಯವಾದ ಮಾರ್ಗದ ಆಯ್ಕೆ ಇದೆಯಲ್ಲ ಅದು ಕೂಡ ತುಂಬಾ ಮುಖ್ಯ ಆಗ್ತದೆ. ಅದೇ ನಾವು ಹೇಳಿದಾಗ ಯಾವ ಸಮಸ್ಯೆಗೆ ಯಾವ್ದ ಆಯ್ಕೆ ಮಾಡ್ಕೊಳ್ಬೇಕು, ಯಾವ ಮಾರ್ಗ ಕೈಗೊಂಡ್ರ ನನ್ಗೆ ಉತ್ತಮ ಅಂತ ಅನ್ನೋದು ಅವ್ರಿಗೆ, ಯಾರಿಗೆ ಸಮಸ್ಯೆ ಇದ್ದವರಿಗೆ ತಿಳ್ಕೊಳ್ಬೇಕಿರ್ತಕ್ಕ. ಅಂದ್ರೆ ಇದೊಂದು ನಾವು ಸಮಸ್ಯೆ ಪರಿಹಾರ ಮಾಡಬೇಕು ಅಂದ್ರೆ ನಮ್ಮ ಮನಸ್ಸಿಗೆ ಮೆದುಳಿಗೆ ಕೆಲಸ ಕೊಡ್ಬೇಕಲ್ವೇ. ಯಾಕಂದ್ರೆ ನಾವು ಆಲೋಚನೆ ಮಾಡಬೇಕು, ಪರ್ಯಾಲೋಚನೆ ಮಾಡಬೇಕು, ಚಿಂತನೆ ನಂತರ ಅಂತಿಮ ಆಯ್ಕೆ ಮಾಡ್ಕೋಬೇಕಲ್ವಾ. ಇದಕ್ಕೆ ನಾವು ಕ್ರಿಟಿಕಲ್ ಥಿಂಕಿಂಗ್ ಅಂತ ಕರಿತೀವಿ. ಬೇರೆ ಬೇರೆ ಎಂಗಲ್ದಲ್ಲಿ ಆ ಸಮಸ್ಯೆಯನ್ನು ಬೇರೆ ಬೇರೆ ಎಂಗಲ್ದಲ್ಲಿ ವಿಚಾರ ಮಾಡಿದಾಗ ಹೊಳಿತಕ್ಕಂಥ ಚಿಂತನೆಗಳು ಬೇರೆ ಬೇರೆ ಆಗಿರ್ತವೆ. ಆಗ ಒಟ್ಟಾರೆ ಪರ್ಯಾಲೋಚನೆಯನ್ನು ಮಾಡಿ ಅಂತಿಮವಾದ ಆಯ್ಕೆಯನ್ನು ನಾವು ಮಾಡ್ಕೋಬೇಕು. ಚಿಂತನೆ ಮಾಡದೆ ಆಯ್ಕೆ ಮಾಡ್ಕೊಳ್ಕೋಬೇಡಿ. ಅದ್ರ ಸಂಬಂಧಪಟ್ಟ ಸಾಧ್ಯತೆಗಳು ಚಿಂತನೆ ಮಾಡಿ ಅಂತಿಮ ನಿರ್ಧಾರ ಕೈಗೊಳ್ಳಿ. ಅಂತಿಮ ನಿರ್ಧಾರವನ್ನ ಕೈಗೊಳ್ಳಬೇಕು. ಹಾಗೇನೆ ಸಕಾರಾತ್ಮಕವಾಗಿ ಆಲೋಚನೆ ಮಾಡ್ತಾ ಇರಬೇಕು. ನೆಗೆಟಿವ್ ಬಂದ ಸಮಸ್ಯೆ ನನಗೆ ಬಂದದನ್ನ ಸಮಸ್ಯೆ ಇಲ್ಲ, ಬೇರೆಯವರಿಗೂ ಬಂದಿರ್ತದ. ಈ ಸಕಾರಾತ್ಮಕ ಭಾವನೆ ಇತ್ತಂದ್ರ ಅವ್ರ ಬೆಳವಣಿಗೆ ಸಾಧ್ಯ ಆಗ್ತದ. ಇಲ್ಲಿ ಉದಾಹರಣೆಗೆ ಈಗ ನಾವು ಒಂದು ಗುಲಾಬಿ ಹೂವದ, ಇದ್ರಾಗ ಮುಳ್ಳು ಅದ, ಹೂನದ. ಈಗ ನಿರಾಶೆವಾದಿ ಏನ್ ಮಾಡ್ತಾನ, ಈ ಹೂವಿನ ಮುಳ್ಳಿಟ್ಟನತ್ರ ಮುಳ್ಳಿನ ಬಗ್ಗೆ ಚಿಂತೆ ಮಾಡ್ಕೋ ಕೂಡ್ತಾನ. ಆದ್ರೆ ಇನ್ನೊಬ್ಬ ಆಶಾವಾದಿ ಈ ಮುಳ್ಳು ನೋಡುದಲ್ಲ, ಆ ಗುಲಾಬಿ ಹೂವನ್ನು ನೋಡ್ತಾನ, ಈ ಹೂವನ್ನು ಅದನ್ನ ಸಂತೋಷದಿಂದ ಕಾಣ್ತಾನ. ಇದೇ ಜೀವನ. ನೀವು ಮುಳ್ಳು ನೋಡ್ತಿರೋ ಹೂವು ನೋಡ್ತಿರೋ, ನಿಮಗೆ ಬಿಟ್ಟಿರ್ತಕ್ಕಂಥ ಆಯ್ಕೆ. ಭಾಳ ಮುಖ್ಯ ಇರ್ತಕ್ಕಂಥ ವಿಚಾರ. ಭಾಳಷ್ಟು ನಾವು ನೆಗೆಟಿವ್ ವಿಚಾರ ಇದ್ದಾಗ ಮುಳ್ಳಿನ ವಿಚಾರ ಇರ್ತದ, ಇದನ್ನ ಯಾವತ್ತೂ ವಿಚಾರ ಮಾಡೋದಲ್ಲ. ಇದು ನಾವು ಅನುಭವಿಸ್ಬೇಕಂತ ಹೇಳ್ತೇನೆ. ಇದು ನಮ್ಮ ತತ್ವ ಇರ್ತಕ್ಕ. ತುಂಬಾ ಚೆನ್ನಾಗಿ ಹೇಳಿದ್ರಿ ಬಿರಾದಾರ್ ಅವರೇ. ಈಗ ಕೆಲವು ಸಮಸ್ಯೆಗಳು ಎಲ್ಲೆಲ್ಲಿ ಬರುತ್ತೆ, ಸಮಸ್ಯೆಗಳ ಪ್ರಕಾರಗಳನ್ನ ಮಾತಾಡೋಣ. ಸಾಮಾನ್ಯವಾಗಿ ನಮ್ಮ ಒಂದು ಜೀವನ ಅಂತ ಆರಂಭ ಆಗೋದು ಕುಟುಂಬದಲ್ಲಲ್ವೇ. ಆ ಕುಟುಂಬದಲ್ಲಿ ಆ ಉದ್ಭವ ಆಗುವಂತಹ ಸಮಸ್ಯೆಗಳ ಬಗ್ಗೆ ಹೆಚ್ಚು ಸಾಮಾನ್ಯವಾಗಿ ಜನರು ಮುಳುಗಿರ್ತಾರೆ ಅಂತ ಅನ್ಸುತ್ತೆ. ನಿಜ ಸರ್. ಅತಿ ಮುಖ್ಯ ಇರ್ತಕ್ಕಂಥ ಮಾನವನ ಜೀವನದಲ್ಲೇ ಅತಿ ಮುಖ್ಯ ಅಂತಂದ್ರೆ ಕುಟುಂಬ. ಕುಟುಂಬದಲ್ಲಿ ನಡೀತಕ್ಕಂಥ ಸಣ್ಣ ಪುಟ್ಟ ಘಟನೆಗಳು ಕೂಡ ಅವನ ಮಾನಸಿಕ ವಿಚಾರದ ಮೇಲೆ ಪ್ರಭಾವ ಬೀರ್ತಾವ. ಹೌದು. ಅದು ಮನೆಯಲ್ಲಿ ತಂದೆ ಮಕ್ಕಳ ಮಧ್ಯದ ಸಮಸ್ಯೆ ಆಗಿರ್ಬೋದು, ಅಕ್ಕ ತಂಗಿಯರ ಮಧ್ಯದ ಸಮಸ್ಯೆ ಆಗಿರ್ಬೋದು, ಅಣ್ಣ ತಮ್ಮಂದಿರ ಮಧ್ಯದ ಸಮಸ್ಯೆ ಆಗಿರ್ಬೋದು, ಗಂಡ ಹೆಂಡತಿ ಮಧ್ಯದ ಸಮಸ್ಯೆ ಆಗಿರ್ಬೋದು, ಆ ಸಮಸ್ಯೆ ಆ ವ್ಯಕ್ತಿಯ ಸಾಮರ್ಥ್ಯವನ್ನು ಕುಗ್ಗಿಸುವಂಥ ಪ್ರಯತ್ನ ಇರ್ತದೆ. ಇದು ಬಹಳಷ್ಟು ಜನರಿಗೆ ಕಾಡ್ತಕ್ಕಂಥ ಒಂದು ಪ್ರಮುಖ ಸಮಸ್ಯೆ. ಹೌದು. ಇನ್ನು ಕುಟುಂಬ ಬಿಟ್ಟರೆ ಸಾಮಾನ್ಯವಾಗಿ ಬರೋದು ಅಥವಾ ಪ್ರಪಂಚದಲ್ಲಿ ಹೆಚ್ಚು ಜನರನ್ನು ಕಾಡ್ತಾ ಇರೋದು ಅಂದರೆ ಹಣಕಾಸು ಅಲ್ವೇ? ಹಣಕಾಸು. ಅದಕ್ಕೆ ಹೇಳ್ತೀನಿ, ಎಲ್ಲ ಸಮಸ್ಯೆಗಳಿಗೆ ಮೂಲ ಹಣಕಾಸು. ತಾಯಿ ಅಂತೀನೋ ಸಮಸ್ಯೆಗಳ ಮೂಲ ಅಂದರೆ ಹಣಕಾಸಿನ ಸಮಸ್ಯೆ. ಇಲ್ಲಿ ಸಾಲ ಆಗ್ಬೋದು, ಈಗ ನಡೀತಕ್ಕಂಥ ವ್ಯಾಪಾರ ನಷ್ಟಕ್ಕೆ ಗುರಿ ಆಗ್ಬೋದು, ಬೇರೆ ಬೇರೆ ರೀತಿ ಬಂತಂದ್ರೆ ಅವನಿಗೆ ಆ ಕಾರ್ಯ ಅವನ ದಕ್ಷತೆಯನ್ನು ಕಡಿಮೆ ಆಗ್ತದೆ. ಹೌದು. ಈಗ ಕಿಶೆದ 100 ರೂಪಾಯಿ ಇದ್ದು ಈಗ ಅವನ ಆತ್ಮಸ್ವಸೆ ಬೇರೆ, ಕಿಶೆದಲ್ಲಿ ಹಣ ಇಲ್ಲ ಅಂತಂದ್ರೆ ಆಗ ಅವನು ಕುಗ್ತಕ್ಕಂಥ ಆತ್ಮಸ್ವಸೆನೇ ಬೇರೆನೆ. ಹೌದು, ಖಂಡಿತ ಸರಿ. ಇನ್ನು ಇತ್ತೀಚೆಗೆ ಆಧುನಿಕ ಒಂದು ಪರಿಸರದಲ್ಲಿ ಸಂಬಂಧಗಳಿಗೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳು ತುಂಬಾನೇ ಕಾಡ್ತಾ ಇದೆ ಅಲ್ವಾ? ಈ ಸಂಬಂಧಗಳ ಸಮಸ್ಯೆ ಇರ್ತಕ್ಕಂಥ ಗೆಳೆಯರ ಮಧ್ಯದ ಸಮಸ್ಯೆ ಆಗಿರ್ಬೋದು, ಪ್ರೇಮಿಗಳ ಮಧ್ಯದ ಸಮಸ್ಯೆ ಆಗಿರ್ಬೋದು, ಅಲ್ಲಿ ಏನಿರ್ತಕ್ಕಂಥದ್ದು ಪರಸ್ಪರ ನಂಬಿಕೆ ಕೊರತೆ ಇರ್ತದ, ಪರಸ್ಪರ ತಿಳುವಳಿಕೆ ಇರೋದಿಲ್ಲ, ಆಮೇಲೆ ನನ್ನ ಆ ಸಂಬಂಧ ಮುರಿತ ಅನ್ನುವಂಥ ಒಂದು ಭಯ ಇರ್ತದ. ನಿರಂತರವಾದಂಥ ಸಮಸ್ಯೆಗಳು ಸಂಬಂಧಗಳು ಉಂಟಾಗ್ತದೆ ಅಂತ ನಾವು ಗುರುತಿಸ್ತೇವೆ. ಇದು ಬಿಟ್ಟರೆ ಇನ್ನು ಇವಾಗ ಕಾಡ್ತಾ ಇರುತ್ತೆ ಆರೋಗ್ಯ. ಆರೋಗ್ಯ ಕುರಿತಾದ ಸಮಸ್ಯೆಗಳಿಗೆ ಎಷ್ಟೊಂದು ಜನ ಕುಗ್ಗಿ ಹೋಗ್ಬಿಡ್ತಾರಲ್ವಾ? ಆರೋಗ್ಯ ಅದಿರಲ್ಲ ಅಂತಂದ್ರೆ ಮತ್ತೆ ನಾವು ಶಕ್ತಿನೇ ಇಲ್ಲಾರ್ದಂಗಲ್ಲ. ಅದಕ್ಕೆ ತಲೆಯಿಂದ ಹಿಡ್ಕೊಂಡು ಪಾದತ್ತ 100 ಆರೋಗ್ಯ ಸಮಸ್ಯೆ, ಮೈಗ್ರೇನ್ ಅದ,
ತೆಲೆನೋವು ಅದ, ಹೊಟ್ಟೆ ನೋವು ಅದ, ಬೆನ್ನೋವು ಅದ, ಮಲಬದ್ಧತೆ ಅದ, ಮೂಲಾವಧಿ ಅದ, ಬಿ ಪಿ ಅದ, ಡಯಾಬಿಟಿಸ್ ಅದ, ನೂರಾರು ಸಮಸ್ಯೆಗಳದಲ್ಲ, ಅದು ಅವನಿಗೆ ಅದಕ್ಕೆ ಆಡ್ತಕ್ಕಂಥ ಒಂದು ಸಮಸ್ಯೆ. ಹೌದು, ಮಲ್ಲೇಶ್ವರಂನಿಂದ ಒಬ್ರು ಕರೆ ಮಾಡ್ತಾ ಇದ್ದಾರೆ, ನೋಡೋಣ. ಹಲೋ, ನಮಸ್ಕಾರ. ರಾಧಾ ಅವರೇ ನಮಸ್ಕಾರ ಸರ್, ಇಬ್ಬರಿಗೂ ನಮಸ್ಕಾರ. ತಮ್ಮ ಪ್ರಶ್ನೆ ಕೇಳಿ ಮೇಡಮ್. ನಮ್ಮ ಜೀವನವೇ ಒಂದು ಸ್ಪರ್ಧಾತ್ಮಕವಾಗಿದೆ. ಒಂದನೇದಾಗಿ, ನಾವು ಸಮಸ್ಯೆಗಳನ್ನ ಪರಿಹರಿಸುವಲ್ಲಿ ಹೆಚ್ಚಾಗಿ ಇತರರ ಮಾರ್ಗದರ್ಶನವನ್ನೇ ಅವಲಂಬಿಸ್ತೀವಿ. ಇದು ಮತ್ತೆ ಹೆಚ್ಚು ಕಗ್ಗಂಟಾಗುತ್ತಲ್ಲ ಸರ್, ಅದಕ್ಕೋಸ್ಕರ ಅದಕ್ಕೊಂದು. ಆಗ್ಲೇ ಆರಂಭದಲ್ಲಿ ಬಿರಾದರ್ ಅವ್ರ ಒಂದು ಮಾತು ಹೇಳಿದ್ರು, ಎಲ್ಲರೂ ಸಲಹೆಯನ್ನು ತೆಗೆದುಕೊಳ್ಳಿ, ಆದ್ರೆ ಕೊನೆಯಲ್ಲಿ ನಿರ್ಧಾರ ಯಾರು ತಗೋಬೇಕು? ನಾವೇ ತಗೋಬೇಕು. ಯಾಕೆಂದ್ರೆ ನಾವು ನಿರ್ಧಾರ, ತಪ್ಪು ನಿರ್ಧಾರ ತಗೊಂಡ್ರು ನಮ್ಗೆ ಬೇಜಾರಾಗೋದಿಲ್ಲ. ಯಾಕೆ, ನಾನ್ ತಗೊಂಡಿರೋ ನಿರ್ಧಾರ ಅಂತಿಮ ನಿರ್ಧಾರ. ಇಲ್ಲದೆ ಇದ್ರೆ ಏನ್ ಮಾಡ್ತೀವಿ ಅಂದ್ರೆ, ಬೇರೆಯವ್ರನ್ನೇ ದೂರ್ಕೊಂಡೇ ನಮ್ ಜೀವನ ಸವಿಸ್ಬಿಡ್ತೀವಿ. ಅವ್ರು ಹೇಳಿದ್ರು, ಅವರಿಂದ ನಾನು, ಉದಾಹರಣೆಗೆ ಒಂದು ಮದುವೆ ಆಗೋದು, ಯಾರೋ ಹೇಳಿದ್ರು ನೋಡ್ರಿ, ಅವ್ರು ತೋರಿಸಿದ್ರು, ಅವ್ರು ಆದ್ರು ಏನೇ ಇಲ್ಲಿ ಜಗಳ ಆಡಿದ್ರು ನೋಡ್ರಿ, ಅವ್ನು ಯಾರು ಅಂತ ಬೇರೆಯವ್ರನ್ನೇ ತೋರಿಸ್ತಾರೆ. ಅವ್ರು ಹೇಳಿದ್ದ ಕೈ ಒಪ್ಪಿದ್ನೇನು ಅನ್ನುವಂತ ಪ್ರಶ್ನೆ ಬರ್ತದ. ಹೌದು, ಅದನ್ನ ನಾವು ತುಂಬಾ ಗಮನದಲ್ಲಿ ಇಟ್ಕೋಬೇಕು. ವಂದನೆಗಳು ರಾಧಾ ಮೇಡಮ್. ಏನು ಈ ಸಮಸ್ಯೆಗಳನ್ನು ನೋಡ್ತಾ ಹೋದಾಗ, ಈ ನಾವು ಸಮಾಜದ ಒಂದು ಭಾಗ ನಾವೆಲ್ಲ, ಈ ಸಾಮಾಜಿಕ ಸಮಸ್ಯೆಗಳು ನಮ್ಮ ಮೇಲೆ ಪ್ರಭಾವ ಬೀರುತ್ತದಲ್ಲ. ನಿಜ. ಈಗ ಅಲ್ಲಿ ಸಮಸ್ಯೆ, ಸಾಮಾಜಿಕ ಸಮಸ್ಯೆ ಅಂತಂದ್ರ, ವ್ಯಕ್ತಿ ನನಗೆ ಸಮಾಜದಲ್ಲಿ ಗೌರವ ಬಯಸ್ತಾನ. ಯಾವಾಗ ನನ್ನ ಗೌರವ ಕಡಿಮೆ ಆಗ್ತದ ಅನ್ನುವಂಥ ಭಯ ಪ್ರಾರಂಭ ಆಯ್ತಂದ್ರ, ಆಗ ಅದನ್ನ ಸಮಸ್ಯೆ ಮಾಡ್ಕೊಳ್ತಾನ. ಇನ್ನು ಕೆಲವರು ಜಾತಿ ಸಮಸ್ಯೆ ಇರ್ತದ, ನಾನು ಈ ಜಾತಿ ಒಳಗದೇನೆ, ಈ ಜಾತಿಯೊಳಗೆ ಹುಟ್ಟಿದ್ದಕ್ಕೆ ನನಗೆ ಅವಕಾಶ ಕಡಿಮೆ ಇದೀವಿ ಅನ್ನುವಂಥ ಭಾವನೆ ಬರ್ತದ. ಇಂಥ ಒಂದು ಸಾಮಾಜಿಕ ಒಂದು ಸಮಸ್ಯೆಗಳು ಕೂಡ ಆ ವ್ಯಕ್ತಿ ಕಾಡ್ತಕ್ಕಂಥದ್ದು ನಾವು ಗುರುತಿಸ್ತೇವೆ. ಇನ್ನು ವೃತ್ತಿ ಸಮಸ್ಯೆಗಳು, ಇವತ್ತಂತೂ ನಾವು ನೋಡ್ತಾ ಇರ್ತೀವಿ, ಮೂರು ತಿಂಗಳಿಗೆ ಒಂದೊಂದು ಕೆಲಸ ಚೇಂಜ್ ಮಾಡ್ತಾ ಇರ್ತಾರೆ. ಯಾವ ಕೆಲಸ, ಯಾವ್ದು ನೆಮ್ಮದಿ, ಏನು ಅನ್ನುವಂಥ ಆತಂಕ ದುಗುಡದಲ್ಲಿ ಜಾಸ್ತಿ ಜನ ಇದಾರಲ್ವಾ. ಈಗ ನಾವಿಲ್ಲಿ ವೃತ್ತಿಯಲ್ಲಿ ಇರ್ತಕ್ಕಂಥ ಸರ್ಕಾರಿ ಆಗಿರ್ಬೋದು, ಖಾಸಗಿ ಆಗಿರ್ಬೋದು, ಇನ್ನಾದೇ ಇರುವ, ಈಗ ಸರ್ಕಾರಿ ಆಗಿರ್ತಕ್ಕಂಥದ್ದು ಒಂದು ರೀತಿ ಸಮಸ್ಯೆ ಇದ್ರ, ಖಾಸಗಿಯಲ್ಲಿ ಒಂದು ರೀತಿ ಸಮಸ್ಯೆ, ಸ್ವಂತ ಉದ್ಯೋಗ ಮಾಡ್ತಕ್ಕಂಥ ಇದ್ರು ಕೂಡ ಒಂದು ರೀತಿ ಸಮಸ್ಯೆ ಅದ. ಈಗ ಖಾಸಗಿ ಸರ್ಕಾರಿ ನೌಕರಿಯಲ್ಲಿ ಮೇಲಾಧಿಕಾರಿ ದರ್ಪ ಇರ್ಬೋದು, ಕೆಳಾಧಿಕಾರ ಸಹಕಾರ ಇಲ್ಲದೇ ಇರ್ಬೋದು, ಆಮೇಲೆ ಸರ್ಕಾರದ ಧೋರಣೆಗಳು ಮೇಲಿನ ಮೇಲೆ ಬದಲಾವಣೆ ಆಗ್ತಾ ಇರ್ಬೋದು, ಸಮಸ್ಯೆ ಆಗಿರ್ಬೋದು ಅವರಿಗೆ. ಖಾಸಗಿ ಆಗಿತ್ತಂದ್ರೆ ನಾನು ಸೆಕ್ಯೂರಿಟಿ ಒಂದು ಫೀಲಿಂಗ್ ಕಾಣ್ತದೆ, ನನಗಿಲ್ಲಿ ಭದ್ರತೆ ಯಾವುದೋ ಇಲ್ಲ ಅನ್ನೋದು ಸಮಸ್ಯೆ ಕಾಣ್ತದೆ. ಇನ್ನು ಖಾಸಗಿ ಆಗಿತ್ತಂದ್ರೆ ನನಗಿದು ಲಾಭ ತರ್ತದೋ ಇಲ್ಲೋ, ನಷ್ಟ ತಂದ್ರೆ ಹೆಂಗ, ಇಂಥ ವೃತ್ತಿ ಸಮಸ್ಯೆಗಳು ಕೂಡ ಆ ವ್ಯಕ್ತಿಗೆ ಇಲ್ಲಿ ಕಾಣ್ತೀವಿ. ಇನ್ನು ಇವತ್ತು ನಮ್ಮ ಒಂದು ಇಡೀ ಭೂಮಿನೇನೆ ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ, ಭೂಮಿನಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳೇ ಎಷ್ಟೊಂದು ಈ ಪರಿಸರ ಸಮಸ್ಯೆಗಳಿಗೆ ಕಾರಣ ಆಗಿದೆ, ಮತ್ತೆ ಜನರ ಒಂದು ನಡವಳಿಕೆಗೂ ಇದು ಕಾರಣ ಆಗ್ತಾ ಇದೆ ಅಲ್ವಾ. ನೂರಕ್ಕೆ ನೂರಷ್ಟು ಸತ್ಯ ಇರ್ತಕ್ಕಂಥದ್ದು, ಪರಿಸರ ಆ ವ್ಯಕ್ತಿಯ ಭಾವನೆಗಳ ಮೇಲೆ ಪ್ರಭಾವ ಬೀರ್ತಕ್ಕಂಥ, ನಾವು ಬೆಳೆದ ಪರಿಸರ ಏನಿದೆಯಲ್ಲ ಅದು ಅವನ ವ್ಯಕ್ತಿಯನ್ನು ನಿರ್ಧಾರ ಮಾಡ್ತಕ್ಕ. ಇಲ್ಲಿ ಪರಿಸರ ಇವತ್ತು ಪರಿಸರ ಮಾಲಿನ್ಯ ಆಗಿರ್ಬೋದು, ಇವತ್ತು ಶಬ್ದ ಮಾಲಿನ್ಯ ಆಗಿರ್ಬೋದು, ಜಲಮಾಲಿನ್ಯ ಆಗಿರ್ಬೋದು, ಯಾವುದೇ ರೀತಿ ಇರ್ಬೋದು, ಆ ವ್ಯಕ್ತಿಯ ಅದು ದೈಹಿಕ ಮತ್ತು ಮಾನಸಿಕದ ಮೇಲೆ ಪ್ರಭಾವ ಬೀರ್ತಕ್ಕಂಥವುಗಳಲ್ಲಿ ಗುರುತಿಸ್ತೀವಿ ನಾವು ಇವತ್ತು. ಹೌದು. ಇನ್ನು ಬೌದ್ಧಿಕ ಸಮಸ್ಯೆಗಳು ಅಂದರೆ, ನಾವು ಮೆದುಳಿಗೆ ವಿಚಾರಕ್ಕೆ ಹಚ್ಚುವಂತಹ ಕೆಲಸ, ಮೆದುಳಿಗೆ ಕೆಲಸ ಕೊಡುವಂತಹ ಕೆಲಸ, ಈ ಅಲ್ಲಿ ಹೇಗೆ ಸಮಸ್ಯೆ ಉದ್ಭವ ಆಗುತ್ತೆ? ಇಲ್ಲಿ ಮುಖ್ಯವಾಗಿ ಬೌದ್ಧಿಕವಾಗಿ ನಾವು ವಿಚಾರ ಮಾಡಿದಾಗ, ನಾ ದಡ್ಡ ಇದ್ದೇನೆ, ತನ್ನ ಅವ ದಡ್ಡ ಇಲ್ಲ ತಾ ತಿಳ್ಕೊತಾನ, ನಾನು ದಡ್ಡ ಇದ್ದೀನಿ, ನನಗೆ ಎಲ್ಲಿ ಕೆಲಸ ಸಿಗೋದಿಲ್ಲ, ನಾನು ವೇಸ್ಟ್ ಆಗಿನಿ, ನಾನು ಉಪಯೋಗ ಇಲ್ಲದ ವ್ಯಕ್ತಿ ಆಗಿನಿ, ನನ್ನ ಜೀವನನೇ ವ್ಯರ್ಥ ಆಯ್ತು ಅನ್ನೋ ಭಾವನೆ ಅವ್ನು ಬೆಳೆಸ್ಕೊಳ್ತಾನೆ. ಒಂದು ಕರೆ ನೋಡೋಣ. ಅಮರೇಶ್ ದಿನ್ನಿ ಕವಿತಾಳದಿಂದ ಕರೆ ಮಾಡ್ತಾ ಇದ್ದಾರೆ. ಅಮರೇಶ್ ದಿನ್ನಿ ಅವರೇ ನಮಸ್ಕಾರ. ನಮಸ್ಕಾರ ನಾಗತಿಹಳ್ಳಿ ಸರ್, ಬಿರಾದರ್ ಸರ್ ಅವರಿಗೆ ರಾಯಚೂರಿನ ಮನೆ ತಲುಪಿ. ಧನ್ಯವಾದ. ತಮ್ಮ ಪ್ರಶ್ನೆ ಕೇಳಿ ಸರ್. ಪ್ರಶ್ನೆ ಏನಂದ್ರೆ, ದೊಡ್ಡ ಸಮಸ್ಯೆ. ಪ್ರಶ್ನೆ ಕೇಳಿದ್ರೆ ಸಮಸ್ಯೆ, ಯಾವ ತರ ಪ್ರಶ್ನೆ ಕೇಳ್ಬೇಕಂತ. ಇದೇನಾಗಿದೆ ಸರ್ ಜೀವನ, ಯಾರನ್ನ ಆಗ್ಲೇ ಹೇಳ್ಬಿಟ್ರು, ಉದಾಹರಣೆ ಕೊಡ್ತಾ ಇದ್ದ ನೋಡ್ತಾ ಇದ್ರೆ ಚಂದನ ಬಿಟ್ಟಿರಕ್ ಆಗ್ತಾ ಇಲ್ಲ. ಜೀವನ ಈ ಸಮಸ್ಯೆಗಳಿಂದ ಜೀವನ ಒಂದು ಪಾವನ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಸರ್. ಇವತ್ತು ತುಂಬಾ ಇವತ್ತು ನಮ್ ವೀಕ್ಷಕರು ಪ್ರಶ್ನೆ ಕೇಳೋದಕ್ಕಿಂತ ಉತ್ತರ ಹೇಳಿ ತಮ್ಮ ಅನುಭವನ ಹಂಚ್ಕೋತಾ ಇದ್ದಾರೆ, ತುಂಬಾ ಸಂತೋಷ ಸರ್. ನಾಲ್ಕು ಸಾಧನೆಗೆ ಮೆಟ್ಟಿಲೆ ಸಮಸ್ಯೆನೆ, ಬಟ್ ಕೆಲವೊಂದು ಸಾಧನೆಗೆ ಸಮಸ್ಯೆನೆ ಹಿನ್ನಡೆ ಆಗುತ್ತಲ್ವಾ, ಇದರಿಂದ ಹೊರಗಡೆ ಹೇಗ್ ಬರ್ಬೇಕು? ಖಂಡಿತವಾಗಿ ಒಳ್ಳೆ ಪ್ರಶ್ನೆನೆ ತಾವು ಕೇಳಿದಿರಿ. ಅದಕ್ಕೆ ನಾವು ಸಮಸ್ಯೆ ಒಂದು ಸಮಸ್ಯೆನೆ ಅಲ್ಲ ಅಂತ ಅಂದ್ಕೋಬೇಕಂತೆ. ಅದು ಸಮಸ್ಯೆ ಅಂದ್ರೆ ಸಮಸ್ಯೆ ಕಡೆಗೆ ನಾವು ಯಾವ ತರ ನೋಡ್ತೀವಿ ಅನ್ನುವಂತಹ ದೃಷ್ಟಿಕೋನ ಇದೆಯಲ್ಲ, ಅದು ತುಂಬಾ ಮುಖ್ಯ ಆಗುತ್ತಲ್ವಾ ಬಿರಾದರ್ ಅವರೇ. ನಿಜ. ಈಗ ಅವರು ಒಂದು ಪ್ರಶ್ನೆ ಇರ್ತಕ್ಕಂಥದ್ದು, ಒಂದು ಪ್ರಶ್ನೆ ಚೀನಾದಲ್ಲಿ ಒಂದು ಗಾದೆ ಮಾತದ, ಪ್ರಶ್ನೆ ಕೇಳಿದವನು 3 ನಿಮಿಷ ಮೂರ್ಖ ಆಗ್ತಾನತ್ತ.
ಪ್ರಶ್ನೆ ಕೇಳದೇ ಇರುವನು ನೂರು ವರ್ಷ ಮೂರ್ಖಾಗಿರ್ತಾನಂತ. ಪ್ರಶ್ನೆ ಅಂದ್ರೆ ನಮಗೆ ಒಂದು ಪ್ರಶ್ನೆ ಕೇಳೋದೇ ಒಂದು ಸಮಸ್ಯೆ ಅನ್ನೋ ಒಂದು ಭಾವನೆ ಇಲ್ಲ. ಮೂರು ನಿಮಿಷ ಮೂರ್ಖ ಆಗ್ಬೋದು, ಬಟ್ ಅವನಿಗೆ ಪರಿಹಾರ ಸಿಗ್ತದೆ, ಅಲ್ಲಿ ಉತ್ತರ ಸಿಗ್ತದೆ, ಫಲಿತಾಂಶ ಬರ್ತದೆ ಅಲ್ಲಿ. ಅಂದ್ರೆ ನಾವು ಒಂದು ಅರ್ಥ ಮಾಡ್ಕೋಬೇಕು, ಜೀವನದಲ್ಲಿ ಯಾರೂ ಪರಿಪೂರ್ಣರಲ್ಲ. ಅಲ್ಲ, 100% ಸತ್ಯದಿರ್ತ. ಯಾ ಈ ಭೂಮಿ ಮೇಲೆ ಹುಟ್ಟಿದ ವ್ಯಕ್ತಿ ಯಾರೂ ಪರಿಪೂರ್ಣ ಅಲ್ಲ. ಎಲ್ಲರಲ್ಲಿ ಸಮಸ್ಯೆಗಳದವ, ದೋಷಗಳದವ, ಚಿಂತನೆಗಳದವ. ಈಗ ಅಂಬರೀಷ್ ದಿನಿಯವ್ರಿಗೆ ಕೇಳಿದಾಗೆ ಅವ್ರಿಗು ಯಾವ ಥರ ತಮ್ಮ ದೌರ್ಬಲ್ಯಗಳನ್ನು ಹೊರ ಹಾಕ್ಬೋದು, ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ನಮ್ಮ ಬಳಿ ಈಗ ಆಗಲೇ ಬದುಕಿನಲ್ಲಿ ಅನುಭವಿಸಿರುವಂತಹ 10 ವ್ಯಕ್ತಿಗಳು ಇದ್ದಾರೆ. ಆ ವ್ಯಕ್ತಿಗಳು ಅವರ ಸಮಸ್ಯೆ ಏನಿತ್ತು, ಅವರು ಹೆಂಗೆ ಪರಿಹಾರ ಮಾಡಿಕೊಂಡ್ರು, ಅದರಿಂದ ಹೇಗೆ ಹೊರಬಂದರು ಅಂದರೆ ಎಲ್ಲೋ ಒಂದು ಕಡೆ ಮಾರ್ಗದರ್ಶನ ಆಗಬಹುದು ಅನ್ನೋ ದೃಷ್ಟಿಯಿಂದ ಕೆಲವು ವ್ಯಕ್ತಿಗಳ ಉದಾಹರಣೆಗಳನ್ನು ಕೊಡಬೇಕು ಅಂತ ನಾವಿಲ್ಲಿ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇವೆ. ಒಬ್ಬೊಬ್ಬರನ್ನಾಗಿ ನೋಡೋಣ. ಉದಾಹರಣೆಗೆ ಅಬ್ರಹಾಂ ಲಿಂಕನ್ ಏನು ಮಾಡ್ತಾರೆ ಅಂತಂದರೆ ಅವರು ಬದುಕಿನ ಆರಂಭದ ಹಂತದಿಂದ ಅಂತಿಮ ಹಂತದವರೆಗೂ ತುಂಬ ನೋವುಗಳನ್ನು ಸೋಲುಗಳನ್ನು ಅನುಭವಿಸ್ತಾ ಹೋಗ್ತಾರೆ. ಅವರೇ ಸಾಧನೆ ಮಾಡ್ತಾರಲ್ವಾ ಬಿರಾದರ್? ಬಹುಶಃ ನಾವು ನೋಡಿದ ಪ್ರಕಾರ ಅಬ್ರಹಾಂ ಲಿಂಕನ್ನರಷ್ಟು ಸೋಲು ಸಮಸ್ಯೆ ಯಾರಿಗಿಲ್ಲ. ನಾವು ಅವನ ನಮ್ಮ ವ್ಯಕ್ತಿತ್ವ ವಿಕಾಸದಲ್ಲೇ ಅವರೊಂದು ಮಾದರಿ ನಮಗೆ ಅಬ್ರಹಾಂ ಲಿಂಕನ್. ಹೌದು, ಹಾಗೇನೇ ಆಲ್ಬರ್ಟ್ ಐನ್ಸ್ಟೀನ್ ಎದುರಿಸಿದ ಸಮಸ್ಯೆಗಳು 4 ಮಾತಾಡ್ತಾ ಇರಲಿಲ್ಲ, 7 ಓದಕ್ಕೆ ಬರ್ತಾ ಇರಲಿಲ್ಲ, ಬೌದ್ಧಿಕವಾಗಿ ನಿಧಾನವಾಗಿದ್ದರು, ಸಾಮಾಜಿಕ ಸಮಸ್ಯೆಯುಳ್ಳ ಮಗುವಾಗಿದ್ದ ಇವರು ಏನು ಸಾಧನೆ ಮಾಡಿದ್ರು ನೋಡಿ. ಆಲ್ಬರ್ಟ್ ಐನ್ಸ್ಟೈನ್ ಬಗ್ಗೆ ಎಲ್ಲರಿಗೂ ಗೊತ್ತಿರ, ಸಾಪೇಕ್ಷ ಸಿದ್ಧಾಂತದ ಬಗ್ಗೆ ಅವರು ತೋರಿಸಿಕೊಟ್ಟಿರ್ತಕ್ಕಂಥ, ಅದಕ್ಕಾಗಿ ನೋಬೆಲ್ ಪಾರಿತೋಷಕ ಕೂಡ ಬಂದರು. ಅಂದ್ರೆ ನಾವು ಚಿಕ್ಕವರಿದ್ದಾಗ ಸಮಸ್ಯೆಗಳಿದ್ದು ಅದನ್ನು ಹೊರಗೆ ಬಂದ್ರೆ ಅವರು ನೋಬೆಲ್ ಪಾರಿತೋಷಕ ಅಂತ ವಿಚಾರಗಳು ಕೂಡ ಅವ್ರಿಗೆ ಹುಡುಕೊಂಡು ಬಂದು ಅನ್ನೋ ನಾವು ಗಮನಿಸಬೇಕಿಲ್ಲ. ಹೌದು, ಹಾಗೇನೇ ಈಗ ಚಾರ್ಲ್ಸ್ ಡಾರ್ವಿನ್ ಅವರು ಎದುರಿಸ್ತಾರೆ ಸಮಸ್ಯೆಗಳು, ತನ್ನ ವೈದ್ಯಕೀಯ ಜೀವನವನ್ನೇ ಬಿಟ್ಟುಕೊಡ್ತಾರೆ. ಆತನ ತಂದೆ ಆತನಿಗೆ ನೀನು ಸೋಮಾರಿ, ನೀನು ಆಲಸಿ, ನಿನ್ನ ಕುಟುಂಬಕ್ಕೆ ಶಾಪ ಅಂದಿರ್ತಾರೆ. ಇಡೀ ಚಾರ್ಲಸ್ ಡಾರ್ವಿನ್ ಬಗ್ಗೆ ಜೀವಕ ಸಿದ್ಧಾಂತ ಎಲ್ಲರಿಗೂ ಪರಿಚಯ ಇರ್ತಕ್ಕಂಥದ್ದು, ಮಂಗನಿಂದ ಮಾನವರಿಗೆ. ಇವನು ಇರಲಿಲ್ಲ ಅಂದ್ರೆ ಇವತ್ತು ಕೂಡ ನಾವು ಮೂಢನಂಬಿಕೆ ವಿಚಾರದಲ್ಲೇ ಇರ್ತಿದ್ದೆವು. ಹೌದು ಹೌದು, ಹಾಗೇನೇ ನಾವು JK Rowling ಗಮನಿಸಿ. JK Rowling ಈಕೆ ಹ್ಯಾರಿ ಪಾಟರ್ ಕಥೆಗಳ ಸರಣಿ ಪುಸ್ತಕವನ್ನು ಬರೆಯೋ ಮುಂಚೆ ಆಕೆ ಬಳಿ ಹಣ ಇರಲಿಲ್ಲ, ವಿಚ್ಛೇದನ ಆಗಿತ್ತು, ಖಿನ್ನತೆಯಿಂದ ಬಳಲ್ತಾ ಇದ್ರು. ಅವರ ಸಾಧನೆ ನಾವು ಎಲ್ಲ ಮಹಿಳೆಯರಿಗೆ ಈಕೆ ಒಂದು ಮಾದರಿ. ಇವತ್ತು ಡೈವರ್ಸ್ ಆಗ್ಯದ, ಗಂಡಿಲ್ಲ, ಒಂದು ಮಗು ಅದ, ಕೈಯಾಗ ಹಣ ಇಲ್ಲ, ಪುಸ್ತಕ ಬರ್ಕೊಂಡು ನನಗೊಂದು ಇದು ಪ್ರಕಟ ಮಾಡುತ್ತೆ ಹೋಗ್ತಾಳ, 9 ತಿರಸ್ಕಾರ ಆದಾಗ ಆಕೆ ಮನಸ್ಥಿತಿ ಯಾವ ರೀತಿ ಇರ್ಬೋದು ನಾವು ವಿಚಾರ ಮಾಡೋಣ. ಆದ್ರೂ ಅದನ್ನ ಗಟ್ಟಿ ಇಟ್ಕೊಂಡು ಮುಂದುವರೆದ ಕೈ ಜಗತ್ತಿನ 5 ಶ್ರೀಮಂತ ಮಹಿಳೆ ಇವತ್ತ. ಆಮೇಲೆ ಆಕೆ ಕೃತಿಗಳನ್ನು ಓದ್ಲಕ್ಕೆ ಇವತ್ತು ಕ್ಯೂ ಹಚ್ಚಾರ. ಹೌದೌದು, ಯಾವಾಗ ಬಿಡುಗಡೆ ಆತನ ಕೈತಾ ಇದ್ದಾರೆ, ಅದನ್ನ ನಾವು ಗಮನಿಸ್ಬೇಕು. ಹಾಗೇನೇ ಬೆಥೋವೆನ್ ಪ್ರಾರಂಭದಲ್ಲಿ ಆತ ವೈಲಿನ್ ಅನ್ನ ಉಲ್ಟಾ ಇಟ್ಕೊಂಡಿದ್ನಂತೆ. ಅದಾದ್ಮೇಲೆ ಅವನ ಸಂಗೀತ ಗುರುಗಳು ಇದ್ರಲ್ಲ, ಸಂಗೀತ ಯೋಜನೆಗೆ ಇವನು ನಾಲಾಯಕ್ ಅಂತ ಹೇಳಿದ್ರಂತೆ. ನಮ್ಮಲ್ಲಿ ಯಾವ ರೀತಿಯಾಗಿ ಭೀಮಸೇನ್ ಜೋಶಿ ಅದಾನ, MS ಸುಬ್ಬಲಕ್ಷ್ಮಿ ಅದಾರ, ಆ ರೀತಿಯಾಗಿ ಪಾಶ್ಚಾತ್ಯ ಸಂಗೀತದಲ್ಲಿ ಬೆಥೋವೆನ್ ಒಂದು ಶ್ರೇಷ್ಠವಾದ ವ್ಯಕ್ತಿ ಸಂಗೀತದಲ್ಲಿ. ಇವತ್ತು ಕೂಡ ಅವನಂತ ಮೀರಿಸುವಂತ ಸಂಗೀತಗಾರೇ ಬಂದಿಲ್ಲ, ಆದ್ರೂ ಆ ಸಮಸ್ಯೆ ಇದ್ದದ್ದು ನಾವು ಗಮನಿಸಬೇಕು ಇಲ್ಲಿ ಇರ್ತಕ್ಕ. ಹೌದು, ನಾವು ಹಾಗೆ ಗಮನಿಸ್ತಾ ಇದ್ರೆ ಈ ಚಾರ್ಲ್ಸ್ ಡ್ಯಾರೋ ಅನ್ನುವಂತಹ ವ್ಯಕ್ತಿ ತನ್ನ ಆಟವಾದ ಮೊನೋಪಲಿ ಇದರ ವಿವಿಧ ವಿನ್ಯಾಸಕಾರರಿಗೆ ತೋರಿಸಿದಾಗ ಅದರಲ್ಲಿ 52 ತಪ್ಪುಗಳು ಕಂಡು ಬರೋದ್ರಿಂದ ತಿರಸ್ಕಾರ ಆಗುತ್ತೆ. ಆದ್ರೂ ಅವನು ಸುಮ್ಮನೆ ಇರೋದಿಲ್ಲ, ಇದೇ ಗೇಮದಿಂದ ಜಗತ್ತಿನ ಶ್ರೀಮಂತ ವ್ಯಕ್ತಿ ಆಗ್ತಾನ ಅವನು. ತನ್ನ ಅಂದ್ರೆ ತನ್ನ ವಿಚಾರವನ್ನು ಮಾರಾಟ ಮಾಡೋದ್ರ ಮೂಲಕ ಇವತ್ತು ನಾವು ಶ್ರೀಮಂತ ವ್ಯಕ್ತಿ ಅದರ, ಆದ್ರೆ ಒಂದು ಕಾಲಕ್ಕೆ ಅವನು ಕೂಡ ಶ್ರೀಮಂತ ವ್ಯಕ್ತಿ. ಇದು ನಾವು ಗಮನಿಸಬೇಕಿರ್ತಕ್ಕ. ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಥಾಮಸ್ ಆಲ್ವಾ ಎಡಿಸನ್ ಇದಾರಲ್ಲ, ಇವರೊಬ್ಬರನ್ನ ನಾವು ಸರಿಯಾಗಿ ನೆನ್ಪಿಟ್ಕೊಂಡ್ಬಿಟ್ರೆ ಸಾಕು. ಈತನ ಶಿಕ್ಷಕರು ಈತ ಏನು ಉಪಯೋಗನೇ ಇಲ್ಲ ಅಂತ ಹೇಳಿರ್ತಾರೆ, ಆದ್ರೆ ಎಷ್ಟೊಂದು ಪ್ರಯೋಗಶೀಲನಾಗ್ತಾನೆ. ಸೋಲಿಗೂ ನಾವು ಉದಾಹರಣೆ ಕೊಡ್ತೀವಲ್ವಾ. ಅದಕ್ಕೆ ಇವತ್ತು ಥಾಮಸ್ ಆಲ್ವಾ ಎಡಿಸನ್ 1000 ಸಂಶೋಧನೆಗಳ ಸರ್ದಾರ್ ಅಂತ ಕರಿತೀವಿ ನಾವು. ಹೌದು, 1000 ಅದನ್ನ ಅಷ್ಟು ಪೇಟೆಂಟ್ ಬಹುಶಃ ವಿಜ್ಞಾನಗಳೆಲ್ಲ ಅವನಷ್ಟು ಹೆಸರಿನಲ್ಲಿ ಪೇಟೆಂಟ್ ಯಾರಿಗೂ ಇಲ್ಲ. ಹೌದೌದು, ಖಂಡಿತ. ಆದ್ರೆ ಅವನ ಬಾಲ್ಯದಲ್ಲಿ ಏನದು ನಾವು ಅಂದ್ರೆ ನಾವು ವೀಕ್ಷಕರು ಇದನ್ನು ಗಮನಿಸಬೇಕು. ಹೌದು, ಅನೇಕ ಯುವಕರು ಯುವತಿಯರು ಮಕ್ಕಳು ಇದನ್ನು ಗಮನಿಸ್ತಾ ಇರ್ತಾರ. ನಮ್ಮ ಸಮಸ್ಯೆ ನೋಡಬೇಡಿ, ಪರಿಹಾರ ವಿಚಾರ ಮಾಡಿ ಅಂತ ನಾವು ಹೇಳ್ತೀವಿ. ಹಾಗೇನೆ ವಾಲ್ಟ್ ಡಿಸ್ನಿ ಕೂಡ ಆರಂಭದಲ್ಲಿ ಎಲ್ಲ ಕಡೆ ತಿರಸ್ಕಾರವನ್ನ ಸಿಕ್ಕಿತ್ತು ಅವ್ರಿಗೆ. ಇವತ್ತು ಅಮೇರಿಕಕ್ಕೆ ಹೋದ್ರೆ ವಾಲ್ಟ್ ಡಿಸ್ನಿ ನೋಡ್ಲಾರ ಯಾರು ವಾಪಸ್ ಬರೋದಲ್ಲ. ಹೌದು, ಅವ್ನ ಅಲ್ಲಿ ಅದು ಮನೋರಂಜನಾ ಲೋಕದಲ್ಲೇ ಅದ್ಭುತ
ಫೈನಲ್ ಅಷ್ಟೊಂದು ಸಾಧಕ ಇವತ್ತು ನಾವು ಗುರುತಿಸ್ತೇವೆ ನಾನು. ಹೌದು, ಇನ್ನು ಡೆಮಾಸ್ತನಿಸ್ ಅವನಿಗೆ ತೊದಲುವಂತಹ ಒಂದು ಭಯಭೀತಿಯ ವ್ಯಕ್ತಿಯಾಗಿದ್ದ. ಇವತ್ತು ಬಹಳ ನೋಡಿ ಬಹಳ ಮುಖ್ಯ ಡೆಮಾಸ್ತನಿಸ್ ಅಂತ ಕೂಡ ಬಹಳ ನಮಗೆ ಇದು ಅನ್ಸ್ತದ. ಅವನಿಗೆ ಈ ತೊದಲು ನಡೆಯಿತ್ತು, ನಾವು ಗುಕ್ ಅಂತೀವಿ ಇರ್ತಕ್ಕಂಥದ್ದು, ತನ್ನ ಅದನ್ನ ಹೋಗಲಾಡಿಸೋಕ್ಕಾಗಿ ಸಮುದ್ರದ ಅಂಡಿಗೆ ಹೋಗಿ ನಿಂತು ಭಾಷಣ ಮಾಡ್ತಾನ. ಸಮುದ್ರ ನೀರನ್ನೇ ಪ್ರೇಕ್ಷಕರು ತಿಳ್ಕೊತಾನ, ಚೀರ್ತಾನ, ಕೂಗ್ತಾನ, ಮುಂದೆ ಒಳ್ಳೆ ಈ ಜಗತ್ತು ಕಂಡಂತ ಒಬ್ಬ ಒಳ್ಳೆ ಭಾಷಣಕಾರಾಗಿ ಹೊರಹೊಮ್ಮತಾನ. ಇನ್ನು ಎಮ್ ಎಸ್ ಓಬಿರಾಯ್ ಒಬ್ಬ ಸಾಮಾನ್ಯ ಗುಮಾಸ್ತರಾಗಿದ್ದರು, ಇವತ್ತೇನಾಗಿದ್ದಾರೆ? ಇವತ್ತು ನಮ್ಮ ಭಾರತದಲ್ಲಿ ಹೋಟೆಲ್ನಲ್ಲೇ ಶ್ರೇಷ್ಠ ಉದ್ಯಮಿದಾರ ಅಂತಂದು ಬೇರೆ ಗುರುತಿಸ್ತೀವಿ. ಬಹುಶಃ ಹೋಟೆಲ್ದಲ್ಲಿ ಇವರಷ್ಟು ಸಾಧನೆ ಮಾಡಿದಂಥ ವ್ಯಕ್ತಿಗಳು ಕಡಿಮೆ. ಇನ್ನು ಕೆ ಕೆ ಪಟೇಲ್ ಒಬ್ಬ ಸಾಮಾನ್ಯ ರೈತನ ಮಗ. ನೋಡಿ ನಿರ್ಮಾ ಸಾಬಾನು ನಮ್ಗೆ ಗೊತ್ತದ, 20 ವರ್ಷದಿಂದ ಪ್ರತಿ ಮನೆಯಲ್ಲೂ ಕೂಡ ನಿರ್ಮಾ ಸಾಬಾನು ಇತ್ತು. ಅದರ ನಿರ್ಮಾಪಕ, ಅದರ ಉತ್ಪಾದಕ ಒಬ್ಬ ಸಾಮಾನ್ಯ ರೈತ ಆಗಿದ್ದ ಅನ್ನೋದು ಕೂಡ ನಾವು ಮರಿಬಾರ್ದು. ಇನ್ನು ಅಪಘಾತ ಹೊಂದಿದ್ದಂತಹ ಶರತ್ ಕುಮಾರ್ ದೀಕ್ಷಿತ್, ದೇಹದ ಕೆಳಭಾಗ ಪೂರ್ಣವಾಗಿ ನಿಶ್ಚೇತಗೊಂಡಿರುವಂಥದ್ದು, 2 ಬಾರಿ ಹೃದಯಾಘಾತ ಆಗಿರೋದು ಆ ವ್ಯಕ್ತಿ. ನೋಡಿ ತನಗೆ ಸಮಸ್ಯೆ ಆದಂತಂದ್ರು ಕೂಡ ಬೇರೆಯವ್ರ ಸಮಸ್ಯೆ ಸ್ಪಂದನೆ ನೋಡಿ, ಅವನು 60,000 ಶಸ್ತ್ರಚಿಕಿತ್ಸೆ ಸ್ವತಃ ಮಾಡಿದ್ದ. ನನ್ನ ಸಮಸ್ಯೆ ತಿಳ್ಕೆರೆ ಕೂಳಿಲ್ಲ ಮನೆಯೊಳಗ, ಈಗ ಮಳಿ ಬಂದ ತಿಳ್ಕೆರೆ ಒಳಗೆ ಕೂಳಿಲ್ಲ, ಕೊಡಿ ತಗೊಂಡು ಹೊರಗೆ ಹೋಗ್ತಾರಲ್ಲ ಆ ವರ್ಗಕ್ಕೆ ಸೇರಿದವ್ರು ಇವರು. ಹೌದು. ಇನ್ನು ಮಾಲತಿ ಹೊಳ್ಳ, ಇವತ್ತೆಲ್ಲ ಕಡೆ ಈ ಪೋಲಿಯೋನು ಕೂಡ ಹಾಕ್ತಾ ಇದೀವಿ, ಹಾಕೋಬೇಕು. 2 ಕಾಲುಗಳಿಗೆ ಪೋಲಿಯೋ ತಗಲಿ 25 ಬಾರಿ ಶಸ್ತ್ರಚಿಕಿತ್ಸೆಗಳಾಗಿರುವಂತಹ ಮಾಲತಿ ಹೊಳ್ಳ ಹೇಗೆ ಸಾಧನೆ ಮಾಡಿದಾರೆ? ನಾವು ಕನ್ನಡಿಗರ ಹೆಮ್ಮೆ ಪಡಬೇಕಿರ್ತಕ್ಕಂಥ ಅವ್ರ ಸಾಧನೆ ನೋಡಿ, ಅನೇಕ ಅಂಗವಿಕಲರಿಗೆ ಇವತ್ತು ಅದಕ್ಕೆ ಸ್ಫೂರ್ತಿಯಾಗಿರ್ತಕ್ಕಂಥದ್ದು. ಹೌದು. ಇನ್ನು ಸುಧಾಚಂದ್ರನ್, ಸುಧಾಚಂದ್ರನ್ ಎಲ್ಲರಿಗೂ ಪರಿಚಯ ಇರ್ತಕ್ಕಂಥ, ಅಪಘಾತದಲ್ಲಿ ಒಂದು ಕಾಲು ಕಟ್ ಆಗ್ತದ, ಕಾಲು ಕಟ್ ಆದ ನಂತರ ಕೂಡ ಕೃತಕ ಕಾಲು ಕಟ್ಟಿಕೊಂಡು ನೈಜ ಕಾಲಿನಂತೆ ನೃತ್ಯ ಮಾಡಿ ಹೆಸರುವಾಸಿಯಾಗಿರ್ತಕ್ಕಂಥ ವ್ಯಕ್ತಿ. ಹಾಗೇನೆ ಓಪ್ರಾ ವಿನ್ಫ್ರೇ, ಇವತ್ತು ಇಡೀ ಪ್ರಪಂಚದಲ್ಲಿ ಈಕೆಯ ಪರಿಚಯ ಇದೆ, ಆದರೆ ಚಿಕ್ಕ ವಯಸ್ಸಿನಲ್ಲಿ ಅತ್ಯಾಚಾರಕ್ಕೊಳಗಾಗಿ ಲೈಂಗಿಕ ಶೋಷಣೆಗೆ ಒಳಗಾಗಿರುವಂತಹ ಈ ವ್ಯಕ್ತಿ ಇವತ್ತು ಜಗತ್ತಿನಲ್ಲೇ ಒಂದು ನಂಬರ್ 1 TV ನಿರೂಪಿಕೆಯಾಗಿದ್ದಾರೆ. ಭಾಳ ಆಕಿನ ಜೀವನ ಭಾಳಷ್ಟು ದುರಂತ ಇರ್ತಕ್ಕಂಥದ್ದು. ಆದರೆ ಇವತ್ತು ಕಪ್ಪು ಮಹಿಳೆಯರಲ್ಲಿ ಅತ್ಯಂತ ಜಗತ್ತಿನ ಶ್ರೀಮಂತ ಮಹಿಳೆ ಕಪ್ಪು ಮಹಿಳೆಯರಲ್ಲಿ ಅಂದ್ರೆ ಬಾಲ್ಯದಲ್ಲಿ ತಾನು ಅನುಭವಿಸಿದಂಥ ಸಮಸ್ಯೆಗಳನ್ನು ಬದಿಗಿಟ್ಟು ಜೀವನ ಕಟ್ಟಿಕೊಳ್ಳುವಂಥ ರೀತಿಯಲ್ಲ ಸಾವಿರಾರು ನೊಂದವರಿಗೆ ಆಕೆ ಮಾದರಿ. ಹೌದು. ನಾವು ಇಷ್ಟೊಂದು ಜನದ ಉದಾಹರಣೆಗಳನ್ನು ನೋಡ್ತಾ ಇದ್ದರೆ ನಾವು ಒಂದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ, ತಮಗೆ ಬರುವಂತಹ ಸಮಸ್ಯೆಯನ್ನು ಪರಿಹರಿಸ್ತಾ ಇದ್ದರೆ ಅದ್ರ ಬಗ್ಗೆ ಯೋಚಿಸಿ ಫಲ ಏನಲ್ಲ. ಯಾಕೆ ಸಮಸ್ಯೆ ಅದಾವ ಅಂತಂದ್ರೆ ನೀವು ಪರಿಹಾರ ಮಾಡ್ಕೊಳಕ್ಕಂದ್ರೆ ಯಾಕೆ ಯೋಚನೆ ಮಾಡ್ತೀರಿ? ಪರಿಹಾರ ಮಾಡ್ಕೊಳ್ಳೋದೆ ಎಷ್ಟು ಮುಖ್ಯ. ಪರಿಹಾರ ಇದ್ದಾಗೆ ನಾವು ಮುಂದುವರ್ಲಿಕ್ಕೆ ಸಾಧ್ಯ ಆಗ್ತದಲ್ಲ. ಪರಿಹಾರ ಇಲ್ಲ ಅಂದ್ರೆ ಸಮಸ್ಯೆ ಇನ್ನಷ್ಟು ಹೆಚ್ಚಾಗ್ತದ, ಇನ್ನಷ್ಟು ಬೆಳೀತದ, ಬೆಳೆದು ಬೆಳೆದು ಅದು ದೊಡ್ಡ ಬೃಹತ್ ಆಕಾರದಲ್ಲಿ ನಿಲ್ತು ಬಿಡ್ತದ. ಹೌದು. ಈ ಸಮಸ್ಯೆಗಳಿಗೆ ಪರಿಹಾರ ಕೈಗೊಳ್ಳೋದು ಅಂತ ಅಂದ್ರೆ ಅದೊಂದು ಬೌದ್ಧಿಕ ವಿಧಾನ ಅಲ್ವಾ? ಅದನ್ನೇ ಚಿಂತನೆ, ಬೇರೆ ಬೇರೆ ಇರ್ತಕ್ಕಂತ ವಿಧಾನ ಹುಡುಕುವಂತದ್ದು, ಆಮೇಲೆ ಅದನ್ನು ಇನ್ನು ವಿಭಿನ್ನವಾಗಿ ಆಲೋಚನೆ ಮಾಡುವಂತ ಒಂದು ವಿಧಾನ. ಹಾಗೆಯೇ ನಾವು ಶಿಕ್ಷಣ ಎಂದರೆ ಸಂಗತಿಗಳ ಅಧ್ಯಯನ ಅಲ್ಲ, ಆದರೆ ಮೆದುಳಿಗೆ ವಿಚಾರ ಮಾಡಲು ತರಬೇತಿ ನೀಡೋದಿದೆಯಲ್ಲ, ಅಂದರೆ ನಮ್ಮ ಮೆದುಳನ್ನೇ ಹಂಗೆ ಟ್ರೈನ್ ಮಾಡಬೇಕಲ್ವ, ಏನೇ ಸಮಸ್ಯೆ ಬಂದ್ರೂ ಧೈರ್ಯವಾಗಿ ತಗೊಳ್ಳೋ ಹಾಗೆ. ಮೆದುಳಿನ ಒಂದು ವಿಶೇಷತೆ ಗುಣ ಏನಂತಂದ್ರೆ ಅದಕ್ಕೆ ಎಷ್ಟು ಕಠಿಣ ಕೊಡ್ತಿರಲ್ಲ ಅದು ಶಾರ್ಪ್ ಹಚ್ಚತ್ತದೆ. ನಾವು ಅದಕ್ಕೆ ಸರಳತೆ ಕೊಡಬಾರ್ದು ಅನ್ನೋದು ಇಲ್ಲಿರುವಂಥ ತತ್ವ. ಒಂದು ಕರೆ ನೋಡೋಣ. ಶರಣಬಸಪ್ಪ ಅವರು ಕರೆ ಮಾಡ್ತಾ ಇದ್ದಾರೆ. ಶರಣಬಸಪ್ಪ ಅವರೇ ನಮಸ್ಕಾರ. ನಮಸ್ಕಾರ ಶರಣಬಸಪ್ಪ ಅವರೇ. ನಮಸ್ಕಾರ ಸರ್. ತಮ್ಮ ಪ್ರಶ್ನೆ ಕೇಳಿ ಸರ್. ನಮ್ಮ ಪ್ರಶ್ನೆ ಸರ್, ಈಗ ನಾನು ನಾನು ಒಬ್ಬ ಶಿಕ್ಷಕನಾಗಿದ್ದೀನಿ ಸರ್, ಸುಮಾರು ಸಲ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನು ಕೂಡ ನಾನು ಬರೆದಿದ್ದೀನಿ ಸರ್. ಆದ್ರೆ ನನಗೊಂದು ಸಮಸ್ಯೆ ಇದೆ ಸರ್, ನಾನು ತುಂಬಾ ಓದ್ಕೊಂಡಿದ್ದೀನಿ, ತುಂಬಾ ಫೇಸ್ ಮಾಡ್ತಿದ್ದೀನಿ, ಅಷ್ಟು ಆ ಒಂದು ಸಾಮರ್ಥ್ಯನೂ ನನಗಿದೆ, ಬಟ್ ಆದ್ರೆ ನಾನು ಅದರಲ್ಲಿ ಸಕ್ಸಸ್ ಆಗ್ತಿಲ್ಲ. ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಯ ಗುರುಗಳ ಹತ್ರನೇ ಇದ್ದೀರಿ ನೀವೀಗ, ನಿರಂತರವಾದ ಪ್ರಯತ್ನನೂ ಮುಖ್ಯ ಆಗ್ತದೆ, ಏನ್ ಮುಖ್ಯ ಆಗ್ತದೆ ನಿಮ್ ಪ್ರಕಾರ? ಅವ್ರು ಒಳ್ಳೆ ಪ್ರಶ್ನೆ ಕೇಳಿದ್ರಿರ್ತಕ್ಕಂದ್ರೆ ಇಲ್ಲಿ ನಾವು ಸಾಕಷ್ಟು ಓದ್ತೀವಿ ಸರ, ನಾವು ಯಶಸ್ವಿ ಆಗೋದಿಲ್ಲ. ನಾವು 5 ವರ್ಷ ಓದ್ಲಕ್ಕತ್ತೀವಿ, 6 ವರ್ಷ ಓದ್ಲಕ್ಕತ್ತೀವಿ, 2 ವರ್ಷ ಓದ್ತಾ ಇದ್ದೀವಿ, ನಾವು ಯಾಕೆ ಸಕ್ಸಸ್ ಆಗಿಲ್ಲ ಅಂತಕ್ಕಂಥ ಭಾಳಷ್ಟು ಪ್ರಶ್ನೆ ಇಲ್ಲಿ ಕಾಡ್ತಕ್ಕಂಥದ್ದು. ಅದು ನನ್ನ ಇಲ್ಲಿ ಪ್ರಶ್ನೆ ಕೇಳ್ತೀನಿ, ನೀವು ಎಷ್ಟು ಗಂಟೆ ಓದಿನಲ್ಲಿ ದೋಷ ಇರ್ಬೋದು ಅವ್ರು ಸಕ್ಸಸ್ ಆಗಿಲ್ಲ ಅಂತಂದ್ರೆ, ಆಮೇಲೆ ಓದೋ ವಿಧಾನದಲ್ಲಿ ದೋಷ ಇರ್ಬೋದು, ಆಮೇಲೆ ಕೆಲವರು ಇನ್ನೊಂದು ನಿಮಗೆ ಗೊತ್ತಿರಲಿಕ್ಕೆಲ್ಲ ಓದ್ತೀವಿ ಅನ್ನೋದ್ರೆ ಎಕ್ಸಾಮ್ ಟೈಮ್ದಾಗ ಇಷ್ಟೇ ಆಗಲಾರ ಹತ್ತಿರ ಓದ್ತಾರ, ಅದನ್ನು ಓದೋ ವಿಧಾನ ಅಲ್ಲ, ಆರಂಭದಿಂದ ಓದಬೇಕು. ಆಮೇಲೆ ಓದೋ ವಿಧಾನ ಗೊತ್ತಿರಬೇಕು, ತರಬೇತಿ ಇರಬೇಕು ಅವರಿಗೆ.
ಆಮೇಲೆ ಇನ್ನೊಂದು ಪ್ಲಸ್ ಏನಾಗ್ತದ, ಒಳ್ಳೆ ಪುಸ್ತಕಗಳು ಕೂಡ ಇಲ್ಲಿ ಮುಖ್ಯ ಆಗ್ತಾವ. ಕೆಲವರು ಪರೀಕ್ಷೆ ಸಂಬಂಧ ಇಲ್ಲದ ಪುಸ್ತಕನ ಓದಿ ಓದಿ ವರ್ಷಕ್ಕೆ 10 ವರ್ಷ ಹೋದ್ರು ಕೂಡ ಅಪಾಯಿಂಟ್ಮೆಂಟ್ ಆಗೋಲ್ಲ ಅವರು. ನೀವು ಅದನ್ನ ಆ ನಿಟ್ಟಿನಲ್ಲಿ ವಿಚಾರ ಇಲ್ಲಿ ಮಾಡ್ಬೇಕಾಯ್ತಕ್ಕ. ಮತ್ತೊಂದು ಕರೆ ನೋಡೋಣ. ಹಲೋ ನಮಸ್ಕಾರ. ಹಲೋ ನಮಸ್ಕಾರ, ಜಯಶ್ರೀ ಅವರೇ ಹೇಳಿ. ಸರ್ ನಮಸ್ತೆ ಸರ್, ನಾನು ಜಯಶ್ರೀ ಅಂತೇಳಿ ಇಲ್ಲಿ ಕೊರಟಗೆರೆಯಿಂದ, ಜಯಶ್ರೀ ಪೂಜಾರಿ ಅಂತೇಳಿ. ಸರ್ ನನ್ಗೆ ಈ ಓದ್ತಾ ಇರ್ತೀವಿ ಮೈಂಡ್ ತುಂಬಾ ಡಿಸ್ಟರ್ಬ್ ಆಗ್ತಾ ಇರುತ್ತೆ, ಅಂದ್ರೆ ಏಕಾಗ್ರತೆ ಈಗ ಒಂದ್ ಕಂಟಿನ್ಯೂಸ್ ಆಗಿ ಒಂದ್ 2 hours 1 hour ಹಿಂಗ್ ಕುತ್ಕೊಳಕ್ ಆಗಲ್ಲ ಓದ್ತಾ, ಅದ್ ಮೈಂಡ್ ಡಿಸ್ಟರ್ಬ್ ಆಗತ್ತಲ್ಲ, ಅದಕ್ಕೆ ಏನ್ ಮಾಡ್ಬೇಕು? ಜಯಶ್ರೀ ಅವ್ರೆ, ನಿಮ್ ಒಬ್ಬರಿಗೆಲ್ಲ ಇಡೀ ಪ್ರಪಂಚದಲ್ಲಿ ಇರೋರಿಗೆಲ್ಲ ಈ ಸಮಸ್ಯೆ ಇದೆ ಏನಂತೀರಿ? ಅಲ್ಲ ಮೈಂಡ್ ಡಿಸ್ಟರ್ಬ್ ಆಗ್ತದೆ ಅಂತ ಹೇಳ್ತಾರ, ನಿಜ ಒಪ್ಪುವಮ್ಮ. ಅದಕ್ಕೆ ಕಾರಣ ಹುಡುಕ್ಬೇಕಲ್ಲ, ಯಾಕೆ ನನ್ನ ಮೈಂಡ್ ಡಿಸ್ಟರ್ಬ್ ಆಗ್ತದ, ಇದಕ್ಕೆ ಏನದ ಸಮಸ್ಯೆನ ಬಹಳ. ಈಗ ನಮಗ್ ನಾವೇ ಸಮಸ್ಯೆ ಆಗಿರ್ತೀವಿ, ಸಮಸ್ಯೆ ಆಗಿರ್ತದ. ಇನ್ನೊಂದೇನಾಗಿರ್ತದ, ನಾ ಹೇಳಿದ್ನಲ್ಲ ಶಾಶ್ವತ ಪರಿಹಾರ ತಾತ್ಕಾಲಿಕ ಪರಿಹಾರ. ಬಹಳಷ್ಟು ಮಂದಿ ತಾತ್ಕಾಲಿಕ ಪರಿಹಾರಕ್ಕೆ ವಿಚಾರ ಮಾಡ್ತಾರ, ಶಾಶ್ವತವಾದಂತ ವಿಚಾರನೇ ಮಾಡೋದಲ್ಲ. ಇಲ್ಲಿ ಸಮಸ್ಯೆ ಇರೋದು ಈ ಮೈಂಡ್ ಡಿಸ್ಟರ್ಬ್ ಕಾರಣ ಹುಡುಕ್ಬೇಕು ಅವರು. ಅಂದರೆ ನಮ್ಮ ಮೆದುಳನ್ನು ಬಳಕೆ ಮಾಡೋದನ್ನು ಮೊದಲು ಕಲಿಬೇಕು, ಆಮೇಲೆ ಕಠಿಣ ಯೋಚನೆಗಳನ್ನು ಮಾಡಿಕೊಂಡು ನಮ್ಮ ಕ್ರಿಯಾತ್ಮಕವಾದಂತಹ ದಾರಿಗೆ ಅದು ಹಾದಿ ಮಾಡಿಕೊಡ್ತದಲ್ವಾ? ಕಠಿಣ ಅದೇ ಅದನ್ನೇ ನಾವು ವಿಚಾರ ಮಾಡಬೇಕು. ಸಮಸ್ಯೆ ಎಲ್ಲದ, ಇದಕ್ಕೆ ಯಾಕೆ ಬತ್ತೋ, ಯಾರಿಂದ ಹೋಯ್ತೋ, ನನ್ನಿಂದ ಬತ್ತೋ, ಕೆಲವೊಂದು ಸ್ವಯಂ ಕೃತ ತಪ್ಪಿಂದ ಬರ್ತಾವ, ಇನ್ನು ಬೇರೆಯವರಿಂದ ಬಂದಿರ್ತಾವ, ಇದನ್ನು ಹುಡುಕೋ ರೀತಿ ಆಗ್ಬೇಕು ಇಲ್ಲಿ. ಹೌದು, ನಾವು ಬರೀ ಸಮಸ್ಯೆ ಸಮಸ್ಯೆ ಅಂತ ಕೂತ್ಕೊಂಡಿದ್ರೆ ಅದಕ್ಕೆ ಅದನ್ನ ಅವಕಾಶ ಅಂತ ತಗೊಳ್ಳದೆ ಇದ್ರೆ ಸಾಧ್ಯನಾ? ಸಾಧ್ಯ ಆಗೋದಲ್ಲ. ಅದನ್ನ ಸಮಸ್ಯೆಯನ್ನ ನಾವು ತಲೆ ಮೇಲೆ ಇಟ್ಕೊಂಡು ತಿರುಗಾಡ್ತೀವಿ, ಪರಿಹಾರ ಹುಡುಕೋದಲ್ಲ. ಅದನ್ನೇ ಒಂದು ಅವಕಾಶ ತಿಳ್ಕೊಬೇಕು, ಪ್ರತಿ ಸಮಸ್ಯೆ ಒಂದು ಅವಕಾಶನ ಕೊಟ್ಟಿದೆ ಅನ್ನೋ ಒಂದು ಭಾವನೆ ನಮಗಿರಬೇಕು. ಅದಕ್ಕೆ ಉದಾಹರಣೆ, ಬೆಸ್ಟ್ ಎಕ್ಸಾಂಪಲ್ ನಾವು ನೋಡ್ತಕ್ಕಂಥದ್ದು, ಒಬ್ಬ ಗೌಳಿಗ ರಸ್ತೆ ಪಕ್ಕದಲ್ಲಿ ಹಾಲಿನ ಕ್ಯಾನ್ ಇಟ್ಟಿರ್ತಾನ. ಈ ಕಪ್ಪೆಗಳು ವಾಕಿಂಗ್ ಮಾಡುವಾಗ ಹಾಲಿನ ಕ್ಯಾನಿನೊಳಗೆ ಬಿದ್ದು ಬಿಡ್ತಾವ. ಒಂದು ಕಪ್ಪೆ ನಾ ಹಾಲಿನ ಕ್ಯಾನಿನೊಳಗೆ ಬಿದ್ದೆ, ಇನ್ನು ನನ್ನ ಜೀವನ ಮುಗಿತು ಅಂತ ಹೇಳಿಕೆರೆ ಅದು ಸತ್ತೋಗ್ಬಿಡ್ತು. ಉಳಿದ ಕಪ್ಪೆಗಳು ಏನು ಮಾಡ್ತಾವ, ಪ್ರಯತ್ನ ಮಾಡ್ತಾವ, ಪ್ರಯತ್ನ ಮಾಡಿ ಹಗಲ ಇಡೀ ದಿನ ಮಾಡಿದಾಗ ಅದು ಹಾಲು ಗಟ್ಟಿಯಾಗಿ ಬೆಣ್ಣೆಯಾಗಿ ಅದ್ರ ಮೇಲೆ ಕುಳಿತುಕೊಂಡು ಕಪ್ಪೆ ಹೊರಗೆ ಬರ್ತಾವ. ಇದು ನಮ್ಮ ಜೀವನ. ಎಷ್ಟೋ ಸರಿ ಸಮಸ್ಯೆಗಳು ಯೋಚನೆ ಮಾಡ್ತಾ ಮಾಡ್ತಾ ಸುಮ್ಮನೆ ಸುಮ್ಮನೆ ಬಿಟ್ಬಿಟ್ರು ಪರಿಹಾರ ಆಗೋಗ್ಬಿಡುತ್ತೆ. ಅದನ್ನೇ ಮುಗಿತು ಅನ್ನಬಾರ್ದು, ಅಷ್ಟೇ ಇಲ್ಲಿಗೆ ಮುಗಿತು ಎಂಡ್ ಅನ್ನು ಅನ್ನಬಾರ್ದು. ನಮ್ಮಲ್ಲಿ ಅವಕಾಶ ಯಾವಾಗ್ಲೂ ಓಪನ್ ಇರಬೇಕು, ಓಪನ್ ಎಂಡೆಡ್ ಇರಬೇಕು, ಇರಬೇಕು, ಕ್ಲೋಸ್ ಮಾಡ್ಕೊಂಡ್ಬಾರ್ದು ಡೋರ್ ಯಾವಾಗ್ಲೂ. ಓಪನ್ ಮಾಡ್ಕೊಂಡಿದ್ರೆ ಇವತ್ತೆಲ್ಲ ನಾಳೆ ಒಂದೊಂದ್ಸರಿ ನಿಧಾನಕ್ಕಾಗುತ್ತೆ. ಈ ಡೇವಿಡ್ ಮತ್ತು ಗೋಲಿಯಾತ್ ಕಥೆಯನ್ನು ಕೂಡ ಸ್ವಾರಸ್ಯಕರವಾಗಿದೆ. ಬಹಳ ಮುಖ್ಯ ಗ್ರೀಕ್ ಕಥೆ ಅದು, ಡೇವಿಡ್ ಮತ್ತು ಗೋಲಿಯಾತ್ ತಿಳಿಕೆರೆ. ಡೇವಿಡ್ ಆ ಕುರಿ ಕೈ ಅಂತ ಹುಡುಗ, ಗೋಲಿಯಾತ್ ಒಬ್ಬ ರಾಕ್ಷಸ. ಆ ರಾಕ್ಷಸ ದೈತ್ಯಾಕಾರ ರಾಕ್ಷಸ ಇರ್ತಕ್ಕಂಥದ್ದು. ಅವನು ಆ ಗ್ರಾಮಕ್ಕೆ ಬಂದು ತನ್ನ ಅಲ್ಲಿರುವಂತ ಜನರಿಗೆ ಬೇರೆ ಬೇರೆ ತೊಂದರೆ ಕೊಡ್ತಾ ಇರ್ತಿದ್ದಾನೆ. ಒಂದಿನ ಇವ ಕುರಿ ಕೈ ಹುಡುಗ ವಿಚಾರ ಮಾಡ್ತಾನ, ಇವ ನೋಡ್ಕೊಳ್ಳಿ ಗ್ರಾಮದ ಎಲ್ಲಾ ಜನರು ಓಡೋತಾರ, ಬಟ್ ಇವ ಏನ್ ಮಾಡ್ತಾನ, ಆ ಕವಣೆಯನ್ನು ಬೀಸಲಕ್ಕೆ ಆರಂಭಿಸ್ತಾನ. ಅವ ವಿಚಾರ ಮಾಡ್ತಾನ, ಆ ಡೇವಿಡ್ ವಿಚಾರ ಮಾಡ್ತಾನ, ಇವ ಎತ್ತರ ವ್ಯಕ್ತಿ ಅದಾನ, ತಪ್ಸೋಳಕ್ ಸಾಧ್ಯ ಇಲ್ಲ ಇವ ನನ್ನಿಂದ, ಅಂದ್ರೆ ನನ್ನ ಗುರಿ ತಪ್ಪದಲ್ಲ ಅಂತ ಹೇಳ್ಕೆರೆ ಆ ನಿರಂತರವಾದಂತ ಕವಣೆ ಬೀಸಿದ್ರ ಪರಿಣಾಮ ಅವನು ಓಡಿ ಹೋಗಿಬಿಟ್ಟನಂತ ನಾವು ನೋಡ್ತೇವೆ. ಅಂದ್ರೆ ಸಮಸ್ಯೆಗೆ ನಮ್ಗೆ ಅದನ್ನ ಪರಿಹಾರ ಹುಡುಕುವಂತ ರೀತಿಯಲ್ಲಿ ವಿಚಾರ ಇರ್ಬೇಕು ಅನ್ನೋದು ಇಲ್ಲಿ. ಹೌದು, ಅಂದ್ರೆ ನಾವೆಲ್ಲ ಸಮಸ್ಯೆಯನ್ನ ಹೊಂದಿದ್ದೇವೆ, ಆದ್ರೆ ಅವುಗಳನ್ನ ಪರಿಹರಿಸುವ ಸಾಮರ್ಥ್ಯ ನಮ್ಮನ್ನ ವಿಭಿನ್ನವಾಗಿ ನಿಲ್ಲುವಂತಬೇಕಾಗುತ್ತೆ. ಒಂದು ಕರೆ ನೋಡೋಣ. ಹಲೋ ನಮಸ್ಕಾರ, ಗಿರೀಶ್ ತಮ್ಮ ಪ್ರಶ್ನೆ ಕೇಳಿ. ಸರ್ ಈಗ ಸಮಸ್ಯೆಗಳು ದ್ವಂದ್ವವಾಗಿದ್ದಾಗ ಏನ್ ಮಾಡ್ಬೇಕು? ಸಮಸ್ಯೆಗಳು ದ್ವಂದ್ವವಾಗಿದ್ದಾಗ ಏನ್ ಮಾಡ್ಬೇಕು ಅಂತ? ದ್ವಂದ್ವ ಇರುತ್ತೆ, ಯಾವ್ದು ಮಾಡೋದು, ಯಾವ್ದು ಬಿಡೋದು ಅಂತ. ಯಾವ್ದು ಬಿಡೋದು? ಈಗ ಒಂದು ಯಾವ್ದೋ ಮದುವೆ ವಿಷಯದಲ್ಲಿ ಸಹಿತ ಈಗ ಎಂಗೇಜ್ಮೆಂಟ್ ಆಗಿರುತ್ತೆ, ಯಾವ್ದು ಒಂದ್ಸರ ಎಂಗೇಜ್ಮೆಂಟ್ ಆದ್ಮೇಲೆ ಬೇಕು ಬೇಡ ಅನ್ನೋದು ಯಾವ ತರ? ದ್ವಂದ್ವಗಳು ಬದುಕಿನಲ್ಲಿ ಬಂದೇ ಬರುತ್ತೆ. ಈಗ ನಾವು ಆ ಸಮಸ್ಯೆ ಪರಿಹಾರ ಆರಿಸ್ಕೋಬೇಕಾದ್ರೆ ನಮ್ಮ ಕಣ್ಣು ಮುಂದೆ 4-5 ಆಪ್ಷನ್ಸ್ ಇದ್ದಾಗ ಇದು ಸಹಜ ಅಲ್ವಾ? ಈಗ ಆ ದ್ವಂದ್ವಗಳ 2 ಆಯ್ಕೆಗಳಿದ್ದಾಗ ಇದನ್ನ ತೆಗೆದುಕೊಳ್ಳು, ಇದನ್ನ ತೆಗೆದುಕೊಳ್ಳು, ಇದನ್ನ ತೆಗೆದುಕೊಂಡ್ರು ಅನುಕೂಲತೆ ಅದ ಅನಾನುಕೂಲತೆ ಅದ, ಇದನ್ನ ತೆಗೆದುಕೊಂಡ್ರು ಅನುಕೂಲತೆ ಅದ ಅನಾನುಕೂಲತೆ ಅದ. ಇಲ್ಲಿ ನಾವು ಏನ್ ಮಾಡ್ಬೇಕು, ಇದನ್ನೇ ನಾವು ವಿಚಾರ ಮಾಡ್ಬೇಕಂತ ಹೇಳಿದೆ. ನಾವು ಹೇಳ್ದೆ ಬೌದ್ಧಿಕವಾಗಿ ಹಿರಿಯರ ಮೂಲಕ ಸಲಹೆ ತೆಗೆದುಕೊಳ್ಳೋದ್ರ ಮೂಲಕ, ಇನ್ನೊಬ್ಬರಿಂದ ಮೈತ್ರಿ ಪಡೆಯೋದ್ರ ಮೂಲಕ,
ಫೈನಲ್ ಡಿಸಿಷನ್ ನಾವು ಮಾಡ್ಕೋಬೇಕು. ಅದು ಇಲ್ಲದೇ ಇದ್ರೆ ಏನಾಗ್ಬಿಡ್ತದೆ, ನೀವು ಹಿಂದಿನ ಸಮಸ್ಯೆಗಳನ್ನು ಪರಿಹರಿಸ್ತಾ ಇದ್ರೆ ಅದು ನಾವು ಮುಂದಕ್ಕೆ ಹೋಗಕ್ಕೆ ಬಿಡೋದಿಲ್ಲ ಅಲ್ವಾ. ನಮ್ಮ ಹಿಂದೆ ಸಮಸ್ಯೆ ಪರಿಹರಿಸ್ಕೋತ ಹೋಗ್ಬೇಕು. ಸಣ್ಣ ಸಮಸ್ಯೆ ಪರಿಹರಿಸಿದ್ರೆ ಮುಂದೆ ದೊಡ್ಡ ಸಮಸ್ಯೆ ಆಗೋದಿಲ್ಲ. ಈ ಸಣ್ಣ ಸಮಸ್ಯೆ ಪರಿಹರಿಸಲ್ಲ ಅಂದ್ರೆ ಅದೇ ನಾಳೆ ಗುಡ್ ಆಗಿ ಕೊಡ್ತದೆ. ಸಣ್ಣದೇ ಗುಡ್ ಆಗಿ ಕೊಡ್ತು ಅಂತ ನಾವು ಹೇಳ್ತೀವಿ. ಇದು ನಮ್ಮ ಮುಖ್ಯ ಇರ್ತಕ್ಕಂಥ ವಿಚಾರ. ಹೌದು, ವಿವೇಕಾನಂದರ ಸನ್ನಿವೇಶದಲ್ಲೂ ಕೂಡ ನಾವು ಇದನ್ನ ಒಂದು ಸನ್ನಿವೇಶದಲ್ಲಿ ಅರ್ಥೈಸಬಹುದು ಅಂತ ಅನ್ಸುತ್ತೆ. ಸನ್ನಿವೇಶ ಬಹಳ ವಿವೇಕಾನಂದ ಜೀವನ ಚರಿತ್ರೆಯಲ್ಲಿ ನಾವು ಸಮಸ್ಯೆಗಳಿಗೆ ಅದನ್ನ ಬಹಳ ಸೂಕ್ತವಾಗಿ ತೆಗೆದುಕೊಳ್ತೇವೆ. ಅವನು ಒಂದು ಕಾಶಿ ನಗರದಲ್ಲಿ ಹೊರಟಂತ ಸಂದರ್ಭದಲ್ಲಿ ಮಂಗಗಳು ಬೆನ್ನತ್ತವ, ಮಂಗಳು ಬೆನ್ನತ್ತುಕೊಳ್ಳಿ ಇವ ಮುಂದೆ ಹೋಗ್ತಾನ ಮುಂದೆ ಹೋಗ್ತಾನ, ಅವು ಹಂಗೆ ಬೆನ್ನತ್ಕೋತ ಹೋಗ್ತವ. ಅಲ್ಲಿ ಒಬ್ಬ ಕುಳಿತಂತ ಹಿರಿಯ ವ್ಯಕ್ತಿ ಹೇಳ್ತಾನ, ಏ ಬಾಲಕ ನೀವು ಹೋಗ ಮುಂದೆ ಹೋಗ್ಬೇಡ, ನೀನು ಎದುರುಗಡೆ ನಿಲ್ಲ ಅಂತ ಹೇಳ್ತಾನ. ಹಾಗೆ ವಿವೇಕಾನಂದ ಏನ್ ಮಾಡ್ತಾನ, ಆ ಮಂಗಗಳಿಗೆ ಒಂದು ಬಡಗಿ ತಗೊಂಡು ಎದುರು ನಿಲ್ತಾನ, ಮಂಗಗಳು ಕೂಡ ಹಿಂದಕ್ಕೆ ಸರದು ಅಂತ ನಾವು ನೋಡ್ತೀವಿ. ಹಂಗ ಸಮಸ್ಯೆಗಳಿಗೆ ನಾವು ಎದುರು ನಿಲ್ಲಬೇಕು, ಮುಖಾಮುಖಿ ಆಗಬೇಕು, ಅಂದಾಗ ಮಾತ್ರ ಅಲ್ಲಿ ಪರಿಹಾರ ಸಾಧ್ಯ. ನಾವು ಅದನ್ನ ಗಮನಿಸ್ತಾ ಇರಬೇಕಾಗತ್ತೆ. ಈಗ ಆಲ್ಬರ್ಟ್ ಐನ್ಸ್ಟೀನ್ ಹೇಳ್ತಾರೆ, ನನಗೆ ಒಂದು ಸಮಸ್ಯೆ ಬಿಡಿಸಲು 60 ನಿಮಿಷಗಳು ಇದ್ದರೆ ಅದರಲ್ಲಿ 55 ನಿಮಿಷಗಳನ್ನ ಅದನ್ನು ವ್ಯಾಖ್ಯಾನಿಸಲು ಬಳಸುತ್ತೇನೆ, ಹಾಗೆ 5 ನಿಮಿಷಗಳನ್ನು ಅದನ್ನು ಬಿಡಿಸಲು ಬಳಕೆ ಮಾಡುತ್ತೇನೆ ಅಂತ. ನಿಜ, ಎಷ್ಟರ ಮಟ್ಟಿಗೆ ಸರಿ ಇಲ್ಲ ಅದನ್ನೇ ಅರ್ಥಿಸಿಕೊಳ್ಬೇಕಂತ ಹೇಳ್ತೀವಿ. ನಾವು ಸಮಸ್ಯೆನೆ ಅರ್ಥ ಮಾಡಿಕೊಳ್ಳೋರನ್ನು ಮುಂದೆ ಹೋಗ್ಬಾರ್ದು. ಅದು ಏನು ವ್ಯಾಖ್ಯಾನದಲ್ಲ ಕೊಟ್ಟು ಅದನ್ನು ಪರಿಹರಿಸುವಂತ ವಿಚಾರ ಇಲ್ಲಿರಬೇಕು. ಅಂದ್ರೆ ಜೀವನ ಅಂದ್ರೆ ಬರೀ ಸಮಸ್ಯೆ ಅಂತಾನೆ ಅಲ್ಲ, ಅದನ್ನ ಪರಿಹಾರ ಮಾಡೋದು ಮುಖ್ಯ ಅನ್ನೋದನ್ನ ಟಾಮ್ ಕ್ರೂಸ್ ಅವರು ಹೇಳ್ತಾರೆ. ನಿಜ, ಅದಕ್ಕೆ ಪರಿಹಾರನೇ ಮುಖ್ಯ ಇರತಕ್ಕ ಅಂಶಗಳಿಲ್ಲ ಗಮನಿಸ್ತೀವಿ. ಅಂದ್ರೆ ಇದನ್ನ ಯಾವ ತರ ವ್ಯಾಖ್ಯಾನಿಸಬೇಕು ಅಂತ ಹೇಳ್ತೀರಿ? ಯಾವ ಸಮಸ್ಯೆಗಳು ಈ ಪ್ರಕ್ರಿಯೆಗಳನ್ನೇ ನಾವು ಬೇರೆ ಬೇರೆ ಹಂತಗಳದವ. ಮೊದಲು ಸಮಸ್ಯೆಗಳನ್ನು ಗುರುತಿಸುವುದು, ಹೌದು, ಆಮೇಲೆ ಮಾಹಿತಿ ಸಂಗ್ರಹಿಸೋದು. ನಾವ್ ಹೇಳದೇವಲ್ಲ ಅನೇಕ ಫೋನ್ ಮಾಹಿತಿ ಸಂಗ್ರಹಿಸೋದು, ದೊಂದು ಇದ್ದಾಗ ದೊಂದು ಕಡಿಮೆ ಆಗ್ತದೆ. ಈ ಮಾಹಿತಿ ಸಂಗ್ರಹಿಸಬೇಕಾದ್ರೆ ಏನ್ಬೇಕು, ಗೆಳೆಯರ ಅಭಿಪ್ರಾಯ ಪಡ್ಕೋಬಹುದು, ಅಂಕಿ ಸಂಖ್ಯೆ, ರಿಸರ್ಚ್ ಅದ, ಅನುಭವ ಅದ, ಮಿತಿಗಳದಾವ, ಇವುಗಳನ್ನು ನಾವು ಗುರುತಿಸಿಕೊಳ್ಳು ಮುಂದುವರಿಬೇಕು ಇರ್ತಕ್ಕ. ಅಂದ್ರೆ ಈ ಬೇರೆ ಬೇರೆ ಪ್ರಶ್ನೆಗಳು, ಸಮಸ್ಯೆ ಯಾವ್ದಿದೆ, ಇದು ನನ್ನ ಸಮಸ್ಯೆನೆ, ಇದನ್ನ ನನ್ನಿಂದ ಪರಿಹಾರ ಸಾಧ್ಯವಿದೆಯೇ, ಈ ತರ ನಾವುಗಳು ಪ್ರಶ್ನೆಗಳನ್ನ ಹಾಕೊಳ್ತಾ ಇದ್ರೆ ಅದು ಸಾಧ್ಯ ಆಗ್ತದೆ. ಸಾಧ್ಯ ಆಗ್ತದೆ, ಅದ ಆನಂತರನೇ ಮಾಹಿತಿ ಸಂಗ್ರಹಿಸಬೇಕು. ಎರಡನೇ ಪ್ರಕ್ರಿಯೆಯಲ್ಲಿ ನಾವು ಗುರುತಿಸ್ತೇವೆ ಇರ್ತಕ್ಕ. ಅಂದ್ರೆ ಈಗ ಸಮಸ್ಯೆಯ ಅರ್ಧ ಪರಿಹಾರ ಎಷ್ಟೋ ಸರಿ ಅದನ್ನ ಸಮಸ್ಯೆ ಏನು ಅಂತ ಸರಿಯಾಗಿ ವ್ಯಾಖ್ಯಾನ ಮಾಡೋದ್ರೆ ಅರ್ಥೈಸುವಲ್ಲೇ ಅದ್ರ ಪರಿಹಾರ ಅದ. ಕೆಲವರಿಗೆ ತಮ್ಮ ಸಮಸ್ಯೆ ಏನೇ ಗೊತ್ತಿರೋದಿಲ್ಲ, ಆದ್ರೂ ನನ್ನ ಸಮಸ್ಯೆ ಹೇಳ್ಕೊತ ತಿರ್ಗಾಡ್ತಿರ್ತಾರ. ಅದನ್ನ ಅರ್ಥ ಮಾಡ್ಕೊಳ್ಬೇಕನ್ನೋದು ನಾವ್ ಇಲ್ಲಿ ಕಾಣ್ತೀವಿ. ಅಂದ್ರೆ ಸಮಸ್ಯೆಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಸಂಗ್ರಹಿಸೋದು ಕೂಡ ತುಂಬಾ ಮುಖ್ಯ ಆಗುತ್ತೆ. ಬಹಳ ಮುಖ್ಯ ಇರ್ತಕ್ಕಂಥ ನಾವು ಬೇರೆ ಬೇರೆ ಆಯ್ಕೆಗಳಿದ್ದಾಗ, ಬೇರೆ ಬೇರೆ ಮಾರ್ಗಗಳಿದ್ದಾಗ ಉತ್ತಮದನ್ ಬೇಕಾದ್ರೆ ವಿವಿಧ ರೀತಿಯಿಂದ ಮಾಹಿತಿ ಸಂಗ್ರಹಿಸಬೇಕಾಗಿರ್ತಕ್ಕಂಥದ್ದು ಕೂಡ ಇಲ್ಲಿ ಮುಖ್ಯ ವಿಚಾರ. ಹಾಗೇನೆ ನಮ್ಮ ಮಿತಿಗಳೇನು, ನಮ್ದು ಏನ್ ಲಿಮಿಟ್ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಲ್ಲ. ಈಗ ಸದ್ದು ಉದಾಹರಣೆಗಾಗಿ ನನಗೆ ಮೌಂಟ್ ಎವರೆಸ್ಟ್ ಏರ್ಲಕ್ಕ ಆಗುದಿಲ್ಲ, ನಾ ಮೌಂಟ್ ಎವರೆಸ್ಟ್ ಇರ್ಬೇಕನ್ನೋದು ಆಗು ಸಾಧ್ಯ ಆಗುದಿಲ್ಲ. ಅವಾಗ ನಾ ಮೌಂಟ್ ಎವರೆಸ್ಟ್ ಇರ್ಬೇಕನ್ನೋದಕ್ಕೆ ವಿಚಾರ ಮಾಡ್ಕೋದು ಕೂಡಬಾರ್ದು. ನನ್ನಿಂದ ಸಾಧ್ಯ, ಈಗ ನಾನು 40 ವಯಸ್ಸಾಗಿದೆ, ನಾನು IAS ಮಾಡ್ಬೇಕಾದ್ರೆ ಆಗುದಿಲ್ಲ, ಮಿತಿ ಇರ್ತದಲ್ಲಿ. ನನ್ನ ಏಜ್ನಾಗ ನನಗೆ ಅವಕಾಶ ಇದ್ದಾಗ ಏನು ಮಾಡ್ಬೇಕು ಅನ್ನೋ ಗೊತ್ತಿರಬೇಕು. ಕೇಳಿ ಬಂದ ಕೇರಿ 38-39 ಇರ್ತದೆ, ಸರ್ ನಾ IAS ಮಾಡ್ಬೇಕಂತ ಮೇಡಿ ಸರ್ ಸಲಹೆ ಕೊಡು ಅಂದ್ರೆ ಏನಾಗ್ತದೆ? ಇದು ನಮ್ಮ ಮಿತಿಗಳು ಅನ್ನೋದು ನಾವು ವಿಚಾರ. ಇನ್ನು ಅಭಿಪ್ರಾಯ ಮತ್ತು ಹೂಯೆಗಳು, ಈಗ ನಾವು ಏನು ಇಮ್ಯಾಜಿನ್ ಮಾಡ್ಕೊಳ್ತೀವಲ್ಲ ಅದು ತುಂಬಾ ಪರಿಣಾಮ ಬೀರುತ್ತೆ. ಅದನ್ನ ಹೇಳ್ತೇನೆ, ಬೇರೆ ಬೇರೆ ಅಭಿಪ್ರಾಯಗಳನ್ನು ಕ್ರೋಡೀಕರಿಸಬೇಕು, ಆಮೇಲೆ ಅಜಂಪ್ಷನ್ ಮಾಡ್ಬೇಕು. ಅಜಂಪ್ಷನ್ ಮಾಡಿದ ನಂತರ ನಿರ್ಧಾರ ಕೈಗೊಳ್ಳಬೇಕು. ಎಷ್ಟೊಂದು ಸಮಸ್ಯೆಗಳನ್ನ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ನಾವು ಮಧ್ಯಸ್ಥಗಾರರ ಅಭಿಪ್ರಾಯವನ್ನ ಪಡೆಯೋದು ಇದನ್ನೇ. ಮಧ್ಯಸ್ಥಗಾರ ಅಂತಂದ್ರೆ ಗೆಳೆಯರ ಗುಂಪು, ಸಂಘ ಸಂಸ್ಥೆಗಳು, ಸಂಸ್ಥೆಗಳು, ಇದು ಮಧ್ಯಸ್ಥಗಾರ ಗುಂಪು ಅಂತ ಕರಿತೀವಿ ನಾವು ಈ ಒಂದು ಮಾಹಿತಿ ಸಂಗ್ರಹಿಸುವುದರಲ್ಲಿ. ಅಲ್ಲಿ ನಾವು ತುಂಬಾ ಕ್ರಿಯಾಶೀಲವಾಗಿರೋದು ತುಂಬಾ ಮುಖ್ಯ ಆಗತ್ತಲ್ವಾ? ಅದೇ, ಈಗ ಯಾವ ಒಂದು ಆಯ್ಕೆ ಇರ್ತಲ್ಲ, ಆ ಆಯ್ಕೆ ಒಳ್ಳೇದು ಕೆಟ್ಟದನ್ನು ಗುರುತಿಸಬೇಕಾದ್ರೆ ಕ್ರಿಯೇಟಿವ್ ಆಗಿ ವಿಚಾರ ಮಾಡ್ಬೇಕಾಗ. ಇದು ನಾವು ವಿಚಾರ ಇರ್ತದೆ. ಅಂದ್ರೆ ಕ್ರಿಯಾಶೀಲತೆ ಬಹುತೇಕ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಮಾಡುತ್ತೆ, ಪರಿಹಾರ ಕೊಡ್ತದೆ. ಯಾಕಂದ್ರೆ ನಾವು ಆಕ್ಟಿವ್ ಆಗಿರುವಂತದ್ದು. ಹಾಗೇನೆ ಈಗಾಗ್ಲಿಲ್ಲ ಅಂದ್ರೆ ಹೇಗೆ, ಇದಾಗ್ಲಿಲ್ಲ ಅಂದ್ರೆ ಇನ್ನೊಂದೇನು ಅಂತ ಆಪ್ಷನ್ಸ್ ಇಟ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಅದನ್ನ ನಾವು ಪರ್ಯಾಯಗಳು ಅಂತ ಕರಿಬೋದಲ್ವಾ? ಈಗ ನಾವು ಮಾಹಿತಿ ಸಂಗ್ರಹಿಸಿದೆವು, ಮಾಹಿತಿ ಸಂಗ್ರಹಿಸಿದ ನಂತರ ಪರ್ಯಾಯಗಳ ಅಭಿವೃದ್ಧಿ ಪಡಿಸಬೇಕು. ಹೊಸ ಸಾಧ್ಯತೆಗಳು, ಹೊಸ ಅಂಕಿ ಸಂಖ್ಯೆಗಳು, ಹೊಸ ವಿಚಾರಗಳನ್ನು ತೆಗೆದುಕೊಳ್ಳೋದು, ಆ ಅಭಿವೃದ್ಧಿ ಮಾಡುವಂಥ ಪ್ರಕ್ರಿಯೆ ಮೂರನೇ ಹಂತದಲ್ಲಿ ನಾವು ಗಮನಿಸ್ತೇವೆ.
ಅಂದ್ರೆ ಅದನ್ನ ಏನು ನಾವು ಪರ್ಯಾಯಗಳನ್ನು ತೆಗೆದುಕೊಂಡಿದೀವಿ, ಮೌಲ್ಯಮಾಪನ ಮಾಡುವಂತದ್ದು, ಉತ್ತಮವಾದದನ್ನ ಆಯ್ಕೆ ಮಾಡ್ಕೊಳ್ಳೋದು ತುಂಬಾ ವ್ಯಾಲ್ಯೂಯೇಷನ್ ಆಯ್ಕೆ. ಈಗ ಆಯ್ಕೆ ಇರ್ತವೆ, ನಾವು 4, 5, 7, 8 ಆಯ್ಕೆ ಮಾಡ್ಕೋತೀವಿ, ಅದು ಅದರಲ್ಲಿ ಯಾವುದು ಉತ್ತಮ ವ್ಯಾಲ್ಯೂಯೇಷನ್ ಮಾಡಲಾರನ್ನ ಮುಂದುವರಿಬಾರ್ದು. ಅದು ತುಂಬಾ ಮುಖ್ಯ ಆಗುತ್ತೆ. ಇನ್ನು ಆಯ್ಕೆಗಳನ್ನ ಅನ್ವಯಿಸುವಂತದ್ದು, ನಿರಂತರ ಅವಲೋಕನ ಮಾಡೋದು, ಮರುಮೌಲ್ಯಮಾಪನ ಮಾಡೋದು, ಇವೆಲ್ಲ ಮುಖ್ಯ ಆಗ್ತದಲ್ವ? ಮುಖ್ಯ ಅಂದ್ರೆ ಮೌಲ್ಯಮಾಪನ ನಂತರ ಆಯ್ಕೆ ಮಾಡ್ಕೊಂಡ ನಂತರ ಅವುಗಳನ್ನು ಒಂದನ್ನು ಆಯ್ಕೆ ಮಾಡ್ಕೋತೀವಿ, ಅದನ್ನ ಜಾರಿಗೆ ತರ್ತೀವಿ. ಇಲ್ಲಿ ಇಂಪಾರ್ಟೆಂಟ್ ಇರ್ತಕ್ಕಂಥ ಸಮಸ್ಯೆಯನ್ನು ಪರಿಹಾರ ಆಯ್ಕೆ ಮಾಡ್ಕೊಳಕ್ಕಿಂತ ಅದನ್ನ ಎಷ್ಟು ಪರಿಣಾಮಕಾರಿ ಜಾರಿಗೆ ತರ್ತೀವಿ ಅನ್ನೋದು ಕೂಡ ಮುಖ್ಯ ಇರ್ತಕ್ಕಂಥದ್ದು. ಈಗ ಸದ್ಯ ನಮ್ಮಲ್ಲಿ ಈ 4 ಆಯ್ಕೆಗಳದಾವ. ಈ 4 ಆಯ್ಕೆಗಳಲ್ಲಿ ಯಾವುದು ಉತ್ತಮವನ್ನ ಆಯ್ಕೆ ಮಾಡ್ಕೊಳ್ಬೇಕನ್ನೋ ನಮ್ಗೆ ಗೊತ್ತಿರಬೇಕು. ಇದೇ ಪ್ರಕ್ರಿಯೆ. ಈಗ 4 ಈ ಸದ್ ಒಂದೊಂದು ಇರ್ತದೆ, ಇದ್ರಾಗ ಯಾವ್ದು ನನಗೆ ಇದು ಒಳ್ಳೇದು, ಇದು ಒಳ್ಳೇದು, ಇದು ಒಳ್ಳೇದು, ಇದು ಇದನ್ನೇ ಮೌಲ್ಯಮಾಪನ ಮಾಡ್ತೀವಿ. ಮಾಡಿದ ನಂತರ ಒಂದನ್ನ ಆಯ್ಕೆ ಮಾಡ್ಕೋತೀವಿ, ಇದನ್ನ ಬೆಸ್ಟ್ ಹತ್ರ ಉಳ್ಕೋತೀವಿ. ಇದನ್ನ ಹೆಂಗ್ ಬೆಸ್ಟ್ ಹತ್ರ ಉಳ್ಕೋತೀವಿ, ಹೊಂದಾಣಿಕೆ ಫ್ಲೆಕ್ಸಿಬಿಲಿಟಿ ಅದಲ್ಲೋ ಫಿಸಿಬಿಲಿಟಿ ಅದಲ್ಲೋ ಅದನ್ನ ನೋಡ್ಕೋತೀವಿ. ನೋಡ್ಕೊಂಡ ನಂತರ ಇದಕ್ಕೆ ಅಂಕ ಕೊಟ್ಟು ಇದು ಉತ್ತಮಪ್ಪ, ಇವನ್ನ ಬೇಡ, ಇದನ್ನ ಜಾರಿಗೆ ತರ್ತೀವಿ. ಇದನ್ನ ಜಾರಿಗೆ ತಂದ ನಂತರ ಇದನ್ನ ಪ್ರತಿನಿತ್ಯ ಇದನ್ನ ಮಾನಿಟರ್ ಮಾಡಬೇಕು. ಮಾನಿಟರ್ ಮಾಡಿದ ನಂತರ ಅಂತಿಮವಾಗಿ ರೀವ್ಯಾಲ್ಯೂಯೇಷನ್ ಅಂತ ಕರಿತೀವಿ, ಮರುಮೌಲ್ಯಮಾಪನ ಕೈಗೊಳ್ಳಬೇಕು. ಇದು ನಾವು ಸಮಸ್ಯೆ ಪರಿಹಾರದ ಎಲ್ಲ ಪ್ರಕ್ರಿಯೆಗಳು ಒಳಗೊಂಡಿರ್ತಕ್ಕಂಥ ವಿಧಾನ. ಅಂದ್ರೆ ನಾವಿಲ್ಲ ಗಮನ ಹರಿಸಬೇಕಾಗಿರೋದೇನು ಅಂತ ಅಂದ್ರೆ, ಭಯವೇ ನಮ್ಮ ಅನೇಕ ಸಮಸ್ಯೆಗಳಿಗೆ ಮೂಲ. ಆ ಭಯವನ್ನ ಹೋಗಲಾಡಿಸ್ಕೊಂಡ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದೆ ಅನ್ನೋದನ್ನ ತುಂಬಾ ಸೊಗಸಾಗಿ ಇವತ್ತಿನ ಸಂವಾದದಲ್ಲಿ ಹೊರಬಂದಿದೆ ಅನ್ನೋದನ್ನ ಭಾವಿಸಿದ್ದೇನೆ. ಬಿರಾದರ್ ಅವರೇ, ಚಂದ್ರನ ಪರವಾಗಿ, ವೀಕ್ಷಕರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ.